ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 9/9/2013 ಏನಪ್ಪಾದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಇಟ್ಸ್ ಅಬೌಟ್ ಕ್ರಿಮಿನಲ್ ಲಾಸ್ ಬಗ್ಗೆ ಇದೆ, ಅಂಡ್ ಓವರ್ ಆಲ್ ದ ಕ್ರಿಮಿನಲ್ ಲಾ ಬಿಲ್ಸ್ ಅಂಡ್ ಅ ಬಿಗ್ ಪಿಕ್ಚರ್. ಸೊ ನೋಡ್ರಿ, ಅಂಡ್ ಓವರ್ ಆಲ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಸೂಕ್ಷ್ಮ ಪರಿಶೀಲನೆ ಅಂತ. ಸೊ ನೋಡ್ರಿ, ಓವರ್ ಆಲ್ ಅಂತಂದ್ರೆ ಏನಪ್ಪಾ ಅಂದ್ರೆ ಸೂಕ್ಷ್ಮ ಪರಿಶೀಲನೆ ಅಂತ ನಾವು ಕರಿತೀವಿ. ಸೊ ಏನನ್ನಾದ್ರೂ ನಾವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ಬೇಕಲ್ಲ. ಯಾಕಂದ್ರೆ ನೋಡ್ರಿ, ಈ ಒಂದು ಕ್ರಿಮಿನಲ್ ಅಥವಾ ಅಪರಾಧ ಕಾನೂನುಗಳಿಗೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಬದಲಾವಣೆಯನ್ನ ತರ್ತಿರ್ಬೇಕಾದ್ರೆ ಅಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮ ಪರಿಶೀಲನೆಗಳನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ನೋಡ್ರಿ, ಒಂದು ಸೂಕ್ಷ್ಮ ಪರಿಶೀಲನೆ ಯಾವ್ದಕ್ ಮಾಡ್ತಿದೀವಿ ಅಂದ್ರೆ ಈ ಹೊಸದಾಗಿ ಬಂದಿರುವಂತಹ ಕ್ರಿಮಿನಲ್ ಕಾನೂನುಗಳೇನಿದೆಯಲ್ಲ ಆ ಕಾನೂನುಗಳಿಗೋಸ್ಕರ ಸೂಕ್ಷ್ಮ ಪರಿಶೀಲನೆಗಳನ್ನ ಮಾಡ್ತಾ ಇದೀವಿ. ಸೊ ಅದರಿಂದ ಏನೆಲ್ಲ ನಾವು ಚೇಂಜಸ್ ಅನ್ನ ಮಾಡ್ತಾ ಇದೀವಿ, ಮತ್ತೆ ಏನೇನ್ ಅಡ್ವಾಂಟೇಜಸ್ ಇದೆ, ಏನ್ ಡಿಸ್ಅಡ್ವಾಂಟೇಜಸ್ ಇದೆ ಅಂದ್ರೆ ಇರುವಂತಹ ಅನುಕೂಲತೆಗಳೇನು ಮತ್ತೆ ಅನಾನುಕೂಲತೆಗಳೇನು ಅಂತ ನಾವು ಡಿಸ್ಕಸ್ ಮಾಡ್ತಿದೀವಿ. ಸೊ ನೋಡ್ರಿ, ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸಂಸತ್ತಿನಲ್ಲಿ 3 ಬಿಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಮೊದಲನೇ ಬಿಲ್ ಯಾವ್ದಪ್ಪ ಅಂದ್ರೆ ಭಾರತೀಯ ನ್ಯಾಯ ಸಂಹಿತ ಅಂತೇಳಿ, ಇದನ್ನ ನಾವು BNS ಅಂತ ಕರಿತೀವಿ. ಭಾರತೀಯ ನ್ಯಾಯ ಸಂಹಿತ 2023. ಇದಾದ್ಮೇಲೆ ನೋಡ್ರಿ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ BNSS 2023. ಇದಾದ್ಮೇಲೆ ಭಾರತೀಯ ಸಾಕ್ಷ್ಯ ಬಿಲ್ 2023. ಈ ಮೂರು ಬಿಲ್ಗಳು ಏನ್ ಮಾಡತ್ತಪ್ಪ ಅಂದ್ರೆ ಯಾವ್ಯಾವ ಬಿಲ್ಗಳನ್ನ ರಿಪ್ಲೇಸ್ ಮಾಡುತ್ತಂದ್ರೆ ನೋಡ್ರಿ, ಭಾರತೀಯ ನ್ಯಾಯ ಸಂಹಿತೆ ಇದೆಯಲ್ಲ ಅದೇನ್ ಮಾಡತ್ತಪ್ಪ ಅಂದ್ರೆ ಇಂಡಿಯನ್ ಪೀನಲ್ ಕೋಡ್, ಅಥವಾ ನಾನು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಭಾರತೀಯ ದಂಡ ಸಂಹಿತೆ ಏನಿದೆಯಲ್ಲ ಅದನ್ನ ರಿಪ್ಲೇಸ್ ಮಾಡುತ್ತೆ. ಅದೇ ತರ ನೋಡ್ರಿ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇರೋದೇನಪ್ಪ ಅಂದ್ರೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಥವಾ CRPC 1973 ಅಂತ ಏನ್ ಕರಿತೀವಲ್ಲ ಅದನ್ನ ರಿಪ್ಲೇಸ್ ಮಾಡುತ್ತೆ. ಅದೇ ತರ ನೋಡ್ರಿ, ಈ ಒಂದು ಸಾಕ್ಷ್ಯ ಬಿಲ್ ಏನಿದೆ, ಭಾರತೀಯ ಸಾಕ್ಷ್ಯ ಬಿಲ್ ಏನ್ ಮಾಡತ್ತಪ್ಪ ಅಂದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಏನಿದೆಯಲ್ಲ ಇವುಗಳನ್ನ ರಿಪ್ಲೇಸ್ ಮಾಡ್ತಾ ಹೋಗುತ್ತೆ. ಸೊ ನೋಡ್ರಿ, ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ತಂದು ಅಂದ್ರೆ ಈಗ ಏನ್ ಇವು ಬಿಲ್ಗಳಿತ್ತು, ಇಂಡಿಯನ್ ಪಿನಲ್ ಕೋಡ್ ಇರ್ಬೋದು, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಇರ್ಬೋದು, ಇಂಡಿಯನ್ ಎವಿಡೆನ್ಸ್ ಕೋಡ್ ಗಳಿಗೆ ಏನಪ್ಪ ಅಂದ್ರೆ ಆಲ್ರೆಡಿ ಕೆಲವೊಂದಿಷ್ಟು ನಾವೇನಪ್ಪ ಅಂದ್ರೆ ತಿದ್ದುಪಡಿಗಳನ್ನ ತಂದು ಏನೆಲ್ಲ ಗ್ಯಾಪ್ ಇತ್ತಲ್ಲ ಅದನ್ನ ಫಿಲ್ ಮಾಡಿದ್ವಿ. ಜೊತೆಗೆ ಏನ್ ಮಾಡಿದ್ವಿಪ್ಪ ಅಂದ್ರೆ ಕೆಲವೊಂದಿಷ್ಟು ನ್ಯಾಯಾಂಗದ ತೀರ್ಪುಗಳನ್ನ ಕೊಡೋದ್ರ ಮೂಲಕ, ಅಂದ್ರೆ ನೋಡ್ರಿ ಎಲ್ಲೆಲ್ಲಿ ಗ್ಯಾಪ್ಸ್ ಕಾಣ್ತಿತ್ತಲ್ಲ ಅಲ್ಲಿ ನ್ಯಾಯಾಂಗದ ತೀರ್ಪುಗಳನ್ನ ಕೊಡೋದ್ ಮೂಲಕ ನಾವೇನ್ ಮಾಡ್ತಿದ್ವಿಪ್ಪ ಅಂದ್ರೆ ಈ ಗ್ಯಾಪ್ ಗಳನ್ನ ಫಿಲ್ ಮಾಡಿದ್ವಿ. ಹಾಗಾಗಿ ನೋಡ್ರಿ, ಈಗ ಬಂದಿರುವಂತ ಒಂದು ಹೊಸ 3 ಬಿಲ್ಗಳೇನಿದೆ, ಭಾರತೀಯ ನ್ಯಾಯ ಸಂಹಿತೆ ಇರ್ಬೋದು, ಭಾರತೀಯ ನಾಗರಿಕ ಸುರಕ್ಷಾ ಬಿಲ್ ಇರ್ಬೋದು, ಅಥವಾ ಭಾರತೀಯ ಏನಪ್ಪಾ ಅಂದ್ರೆ ಸಾಕ್ಷ್ಯ ಏನಿದೆಯಲ್ಲ ಆ ಬಿಲ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದಾಗ ಯಾವ ತರನಾಗಿದ್ದು ಮುಂಬರುವಂತ ದಿನಗಳಲ್ಲಿ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಅಂದ್ರೆ ನೋಡ್ರಿ ಕಾನೂನನ್ನ ಯಾರಿಗೆ ಜಾರಿಗೆ ತರ್ತಾರೆ, ಫಾರ್ ಎಕ್ಸಾಂಪಲ್ ಪೊಲೀಸ್ ಇರ್ಬೋದು, ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇವುಗಳ ಮೇಲೆ ಯಾವ ತರನಾಗಿ ಪ್ರಭಾವವನ್ನ ಬೀರುತ್ತಂತ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದೀವಿ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತದಲ್ಲಿ ನೋಡ್ರಿ ಏನೇನು ಬದಲಾವಣೆಗಳಾಗಿದೆ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಒಂದು ಎಕ್ಸ್ಪ್ಲಿಸಿಟ್ ಪ್ರೊವಿಷನ್ಸ್ ಇದೆ. ಯಾವ್ದ್ರಲ್ಲಿ ಅಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತದಲ್ಲಿ ಅಲ್ಲೇನಪ್ಪ ಅಂದ್ರೆ ಯಾವ್ದಾದ್ರೂ ತಿಳುವಳಿಕೆ ಅಪರಾಧಗಳಾಗಿದ್ರೆ ಅಲ್ಲಿ ನೀವೇನಾದ್ರೂ FIR ಅನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕಿದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ನಾವೇನ್ ಕರಿತೀವಲ್ಲ, ಈ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನ ನೀವು ನೋಂದಣಿ ಮಾಡ್ಬೇಕಿದ್ರೆ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಎಲ್ಲಿ ಈ ಒಂದು ಅಪರಾಧ ನಡೆದಿರುತ್ತಲ್ಲ ಅದೇ ವ್ಯಾಪ್ತಿಯ ಪೊಲೀಸ್ ಠಾಣೆಗಳಲ್ಲಿ ಅಥವಾ ಪೊಲೀಸ್ ಸ್ಟೇಷನ್ ಗಳಲ್ಲಿ ಮಾಡ್ಬೇಕಾಗಿಲ್ಲ. ಬದಲಾಗಿ ನೀವು ನೋಡ್ರಿ ಎಲ್ಲಿ ಅಪರಾಧ ಆಗಿಲ್ಲ ಅಲ್ಲಿ ಬೇಕಾದ್ರೂ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ FIR ಅನ್ನ ರಿಜಿಸ್ಟ್ರೇಷನ್ ಮಾಡ್ಬೋದು. ಸೊ ನೋಡ್ರಿ ಉದಾಹರಣೆ ಕೊಡ್ತಾ ಹೋಗ್ತೀನಿ. ಒಂದು ಅಪರಾಧ ಏನಪ್ಪ ಅಂದ್ರೆ ಈಗ ಧಾರವಾಡದಲ್ಲಿ ನಡೆದಿದೆ ಅಂತಂದ್ರೆ ಧಾರವಾಡದಲ್ಲಿ ಇರುವಂತ ಆ ಒಂದು ಏರಿಯಾದ ವ್ಯಾಪ್ತಿಯಲ್ಲಿ ಇರುವಂತ ಠಾಣೆಗೆ ಹೋಗಿ ನೀವು ಏನಪ್ಪ ಅಂದ್ರೆ FIR ಅನ್ನ ಕೊಡ್ಬೇಕಂತ ಏನಿಲ್ಲ. ಬದಲಾಗಿ ನಿಮ್ಮ ಊರ್ ಏನಿದೆ ಆ ಊರಲ್ಲೇ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ FIR ಅನ್ನ ರಿಜಿಸ್ಟ್ರೇಷನ್ ಮಾಡಬಹುದು. ಸೊ ನೋಡ್ರಿ ಮೊದಲಿಂದನೂ ಕೂಡ ಇದೇನಪ್ಪ ಅಂದ್ರೆ ಈ ತರದ ಪ್ರಾಕ್ಟೀಸ್ ಇತ್ತು. ಈ ತರದ ಪ್ರಾಕ್ಟೀಸ್ ಗೆ ನಾವ್ ಏನಂತ ಕರಿತಿದ್ವಿ ಅಂದ್ರೆ FIR Act 0 ಅಥವಾ 0 FIR ಅಂತ ಕರಿತಿದ್ವಿ. ಅಂದ್ರೆ ಅಲ್ಲೇನ್ ಮಾಡ್ತಿದ್ರಪ್ಪ ಅಂದ್ರೆ 0 FIR ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದು ಯಾವ ಸಂಬಂಧಿ ಇದೆ ಅಂದ್ರೆ ಯಾವ್ದಕ್ಕೆ ಯಾವ ಸ್ಟೇಷನ್ಗೆ ಅದು ಸಂಬಂಧಿಸಿದೆಲ್ಲ ಅಲ್ಲಿಗೆ ಏನ್ ಮಾಡ್ತಿದ್ರು ಅಂದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಿದ್ರು. ಈಗ ಅದನ್ನ ಏನ್ ಮಾಡಿದ್ರು ಅಂದ್ರೆ ಫಾರ್ಮಲ್ ಆಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಇನ್ಕ್ಲೂಡ್ ಮಾಡಿದ್ರೆ, ಅಂದ್ರೆ ಅದನ್ನ ಏನ್ 0 FIR ಇತ್ತಲ್ಲ ಅದಕ್ಕೆ ಈಗ ಮಾನ್ಯತೆ ಕೊಟ್ಟು ಏನ್ ಮಾಡಿದ್ರಪ್ಪ ಅಂದ್ರೆ ಫಾರ್ಮಲ್ ಆಗಿ ಒಳಗೆ ತಗೊಂಡಿದ್ದಾರೆ. ಅದನ್ನೇನಪ್ಪ ಅಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸನ್ನಿಹಿತದಲ್ಲಿ ಹೇಳಿದ್ದಾರೆ. ಇದರಿಂದ ನೋಡ್ರಿ ಏನೆಲ್ಲ ಲಾಭಗಳಾಗುತ್ತಂದ್ರೆ ಈಗೇನಾದ್ರೂ ಕಂಪ್ಲೇಂಟ್ಗಳನ್ನ ಕೊಡೋದಿದ್ರೆ ಅಂದ್ರೆ ನೀವೆಲ್ಲಾದ್ರೂ ಕಂಪ್ಲೇಂಟ್ಗಳನ್ನ ಕೊಡೋದಿದ್ರೆ ಆದಷ್ಟು ಬೇಗ ಕಂಪ್ಲೇಂಟ್ಗಳನ್ನ ಕೊಡಬಹುದಿತ್ತು. ಮತ್ತೆ ಕೇಸ್ಗಳನ್ನು ಕೂಡ ನೀವೇನಪ್ಪ ಅಂದ್ರೆ ಎಲ್ಲಿ ಬೇಕಾದಲ್ಲೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಬಹುದು. ಮುಂಚೆ ಏನಾಗಿತ್ತು ಅಂದ್ರೆ ಪರ್ಟಿಕ್ಯುಲರ್ ಕೇಸ್ನ ಪರ್ಟಿಕ್ಯುಲರ್ ಸ್ಟೇಷನ್ ಅಲ್ಲ ರಿಜಿಸ್ಟ್ರೇಷನ್ ಮಾಡ್ಬೇಕಿತ್ತಲ್ಲ ಆ ಒಂದು ಹಿಂಸೆ ನಿಮ್ಗೆ ಕಡಿಮೆ ಆಗುತ್ತೆ. ಬದಲಾಗಿ ನೀವು ಎಲ್ಲಿ ಬೇಕಾದ್ರಲ್ಲೂ ಕೂಡ ಏನಪ್ಪಾ ಅಂದ್ರೆ FIR ಅನ್ನ ರಿಜಿಸ್ಟ್ರೇಷನ್ ಮಾಡಬಹುದು. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಪ್ರೊವಿಷನ್ಸ್ ನ ಆಡ್ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ನ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ನೋಡ್ರಿ ನೀವು FIR ಕೊಟ್ಟ ತಕ್ಷಣ ಏನಪ್ಪಾ ಅಂದ್ರೆ ಪ್ರಾಥಮಿಕ ತನಿಖೆನ ಮಾಡ್ತಾರೆ. ಅಲ್ಲಿ ಪ್ರೈಮ್ ಆಫ್ ಫೇಸಸ್ ಏನಿದೆ ಅಂದ್ರೆ ಆ ಒಂದು ಅಪರಾಧದಲ್ಲಿ ಪ್ರೈಮ್ ಆಫ್ ಫೇಸಸ್ ಏನಿದೆ, ಪ್ರೈಮ್ ಆಫ್ ಫೇಸಿ ಅಂದ್ರೆ ನೋಡ್ರಿ ಪ್ರಾಥಮಿಕವಾಗಿ ನಡೆದಿರೋದೇನಂತ ಅವರು ತಿಳ್ಕೊಳ್ತಾರೆ. ಸೊ ನೋಡ್ರಿ
ಇನ್ಫಾರ್ಮೇಶನ್ ಹೇಳಿದ್ರು ಕೂಡ ಅಂದ್ರೆ ನೀವು ಮಾಹಿತಿ ಏನ್ ಕೊಟ್ಟಿರ್ತಾರಲ್ಲ ಆ ಮಾಹಿತಿ ಡಿಸ್ಕ್ಲೋಸ್ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಈ ಪ್ರೈಮ್ ಆಫ್ ಫೇಸ್ ಅನ್ನ ಅವ್ರು ಮಾಡ್ಬೇಕಾಗತ್ತೆ. ಯಾವೆಲ್ಲ ಅಫೆನ್ಸಿಗ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಯಾವೆಲ್ಲ ನೋಡ್ರಿ ಕಾಗ್ನಿಸೇಬಲ್ ಅಫೆನ್ಸಸ್ ಇದಾವೆ. ಸೊ ನೋಡ್ರಿ ಕಾಗ್ನಿಸೇಬಲ್ ಅಫೆನ್ಸ್ ಅಂದ್ರೆ ತಿಳುವಳಿಕೆಯಿಂದ ಮಾಡಿದ ಅಪರಾಧ ಅಥವಾ ಅರಿವಿನ ಅಪರಾಧ ಅಂತ ಏನ್ ಕರಿತೀವಲ್ಲ ಅಂತ ಅಪರಾಧಗಳು ನೋಡ್ರಿ 3 ವರ್ಷದಕ್ಕಿಂತ ಜಾಸ್ತಿ ಶಿಕ್ಷೆ ಇದ್ದು 7 ವರ್ಷದಕ್ಕಿಂತ ಕಡಿಮೆ ಶಿಕ್ಷೆ ಇದ್ರೂ ಸಹ ಏನಪ್ಪ ಅಂದ್ರೆ ಹಂತಲ್ಲಿ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಪ್ರೈಮ್ ಆಫ್ ಫೇಸ್ ಅನ್ನ ಕಂಡಕ್ಟ್ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ ಇದು ಕೂಡ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ನ ಒಂದು ಜಜ್ಮೆಂಟ್ ಬಂದಿತ್ತು. ಎಲ್ಲಪ್ಪಾ ಅಂದ್ರೆ ಲಲಿತ್ ಕುಮಾರಿ ವರ್ಸಸ್ ಗವರ್ಮೆಂಟ್ ಆಫ್ ಉತ್ತರ ಪ್ರದೇಶ 2013 ಅಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅವ್ರು ನೋಡ್ರಿ ಪೊಲೀಸರಿಗೆ ಬೇರೆ ಯಾವ್ದು ತರ ಅಂತ ಆಪ್ಷನ್ಸ್ ಇಲ್ಲ, ಬದಲಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು FIR ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. FIR ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಜೊತೆಗೆ ನೋಡ್ರಿ ಆ FIR ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಕಾಗ್ನಿಸೇಬಲ್ ಅಫೆನ್ಸ್ ಅಂತ ಗೊತ್ತಿದ್ರು ನೀವು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಕೆಲವೊಂದು ಕ್ಯಾಟಗರೀಸ್ ನ ಆಡ್ ಮಾಡಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿನ ಮಾಡ್ರಿ, ಪ್ರಾಥಮಿಕ ತನಿಖೆಯನ್ನ ಮಾಡ್ರಿ ಅಂತ ಅವರು ಹೇಳಿದ್ರು. ಈ ತರದ ಕಾಗ್ನಿಸೇಬಲ್ ಅಫೆನ್ಸಸ್ ಗೆ ನೀವು ಪ್ರಾಥಮಿಕ ತನಿಖೆಯನ್ನ ಮಾಡ್ರಿ ಅಂತ ಹೇಳಿದ್ರು. ಸೊ ಅದನ್ನೇ ಈಗ ಏನ್ ಮಾಡಿದ್ರು ಅಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆದೊಳಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದರಿಂದ ನೋಡ್ರಿ ಯಾವೆಲ್ಲ ಕಾಗ್ನಿಸೇಬಲ್ ಅಫೆನ್ಸಸ್ ಇದಾವೆ, ಎಸ್ಪೆಷಲಿ 3 ವರ್ಷದಕ್ಕಿಂತ ಹೆಚ್ಚು ಶಿಕ್ಷೆ 7 ವರ್ಷದಕ್ಕಿಂತ ಕಡಿಮೆ ಶಿಕ್ಷೆ ಇದೆಲ್ಲ ಅಂತಲ್ಲಿ ಏನಾಗುತ್ತಪ್ಪ ಅಂದ್ರೆ ಇವರು ಕಮಿಷನ್ಸ್ ಅವ್ರು ಏನ್ ಮಾಡ್ಬೇಕಂತ ಮಾಡಿದಾರೆ ಅಂದ್ರೆ ಅಲ್ಲಿ ಎನ್ಕ್ವೈರಿನ ಜಾಸ್ತಿ ಮಾಡ್ಬೇಕಂತ ಮಾಡಿದ್ರೆ ಬದಲಾಗಿ ಹೊರತು ಏನಪ್ಪಾ ಅಂದ್ರೆ ಟ್ರೂತ್ಫುಲ್ನೆಸ್ ಏನಿದೆ ಅಂದ್ರೆ ಅಲ್ಲಿ ಏನು ಸತ್ಯಾಸತ್ಯ ಘಟನೆಗಳು ನಡೆದಿದ್ದಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರ ಬದಲಾಗಿ ಏನಪ್ಪಾ ಅಂದ್ರೆ ಆ FIR ಅಲ್ಲಿ ಏನು ಪ್ರೈಮ್ ಆಫ್ ಫೇಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅವರು ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ. ಸೊ ಈ ತರನಾಗಿ ಪ್ರೊವಿಷನ್ಸ್ ನ ಆಡ್ ಮಾಡೋದ್ರಿಂದ ನೋಡ್ರಿ ಯಾವುದೇ ತರ ಅಂತ ಡಿಫ್ರೆನ್ಸಸ್ ಇರಲ್ಲ. ಸೊ ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ ಮುಂಚೆ ಇರುವಂತ ಇದಕ್ಕೂ ಏನಪ್ಪಾ ಅಂದ್ರೆ ಬಹಳಷ್ಟು ಡಿಫ್ರೆನ್ಸ್ ಇದೆ. ಬಟ್ ಏನಾಗ್ತದೆ ಅಂದ್ರೆ ಇಲ್ಲಿ ಪಾಸಿಟಿವ್ ಕಿಂತ ನೆಗೆಟಿವ್ ಇಸೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ತರದ ಕ್ಲಾಸ್ ಗಳನ್ನ ಆಡ್ ಮಾಡೋದ್ರಿಂದ ಕೆಲವೊಂದಿಷ್ಟು ಅನುಕೂಲಗಳನ್ನು ಕಿಡದಿದೆ, ಅನಾನುಕೂಲತೆಗಳನ್ನು ಕೂಡ ಇದೆ. ಸೊ ನೋಡ್ರಿ ಅನುಕೂಲತೆ ಏನಿದೆಯಪ್ಪ ಅಂದ್ರೆ ಯಾವೆಲ್ಲ ಪಾರ್ಟೀಸ್ ಏನಪ್ಪಾ ಅಂದ್ರೆ FIR ಅನ್ನ ಕೊಟ್ಟಿರ್ತಾರಲ್ಲ 14 ದಿನ ಅವ್ರಿಗೆ ಏನ್ ಟೈಮ್ ಅನ್ನ ಕೊಟ್ಟಿರ್ತಾರಲ್ಲ ಆ 14 ದಿನ ಪ್ರಿಲಿಮಿನರಿ ಎನ್ಕ್ವೈರಿ ಅಥವಾ ಪ್ರಾಥಮಿಕ ತನಿಖೆ ಒಳಗೆ ಅವ್ರೇನಾಗಬಹುದಪ್ಪ ಅಂದ್ರೆ ಕಾಂಪ್ರಮೈಸ್ ಆಗ್ಬಹುದು. ಅಂದ್ರೆ ಇಬ್ರು ಕೂಡ ಏನಪ್ಪಾ ಅಂದ್ರೆ ಸಂಧಾನಕ್ಕೆ ಬಂದ ಏನ್ ಮಾಡಬಹುದು ಅಂದ್ರೆ ಆ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲೇ ಕಾಂಪ್ರಮೈಸ್ ಆಗಿ ಆ ಒಂದು FIR ಅನ್ನ ಹಿಂಪಡಿಬಹುದು. ಅದೇ ತರ ನೋಡ್ರಿ ಇನ್ನೂ ಒಂದ್ ಏನ್ ಮಾಡ್ಬೋದಪ್ಪ ಅಂದ್ರೆ ಕೆಲವೊಂದ್ ಟೈಮ್ ಏನಾಗಿರುತ್ತೆ ಅಂದ್ರೆ FIR ಅನ್ನ ಹಾಕಿರ್ತಾರಲ್ಲ ಅಂದ್ರೆ ಟ್ರೂ FIR ಹಾಕಿರ್ತಾರಲ್ಲ ಅದು ಕೂಡ ಫಾಲ್ಸ್ ಆಗಿರ್ಬೋದು. ಅದೇ ತರನಾಗ ಏನಾಗ್ಬೋದಪ್ಪ ಅಂದ್ರೆ ಇನ್ನೂ ಒಂದ್ ಕೇಸಸ್ ಅಲ್ಲಿ ಏನಾಗ್ಬೋದು ಅಂದ್ರೆ ನೋಡ್ರಿ ಪೊಲೀಸರು ಏನ್ ಮಾಡ್ಬೋದು ಅಂದ್ರೆ ಈ ಪ್ರೊವಿಷನ್ಸ್ ನ ಮಿಸ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಪೀರಿಯಡ್ ಅಲ್ಲಿ ಅಂದ್ರೆ 14 ದಿನಗಳ ಕಾಲಾವಕಾಶ ಏನಿರುತ್ತಲ್ಲ ಆ 14 ದಿನಗಳ ಕಾಲಾವಕಾಶದಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ FIR ಅನ್ನ ಅವರು ರಿಜಿಸ್ಟ್ರೇಷನ್ ಮಾಡದೇ ಇರಬಹುದು. ಅಂದ್ರೆ ನೋಡ್ರಿ ಸುಮ್ ಸುಮ್ನೆ ನಾವೇನಪ್ಪಾ ಅಂದ್ರೆ ರಿಜಿಸ್ಟ್ರೇಷನ್ ಮಾಡೋದು ಜೊತೆಗೆ ಏನಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋದು ಅಲ್ಲಿ ಏನಾದ್ರು ನೆಗೆಟಿವ್ ಬಂದಾಗ ಸುಮ್ನೆ ನಾವ್ ಯಾಕೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನ ಫೈಲ್ ಮಾಡೋಣ? ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅವಾಯ್ಡ್ ಮಾಡ್ತಾ ಹೋಗ್ತಾರೆ FIR ಅನ್ನ ರಿಜಿಸ್ಟ್ರೇಷನ್ ಮಾಡೋದ್ರ ಬದಲಾಗಿ ಅದನ್ನೇನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಅದೇ ತರ ನೋಡ್ರಿ CRPC ದ ಏನ್ ಎಲ್ಲಾ ಪ್ರೊವಿಷನ್ಸ್ ಇದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಬಂಧನದ ಮೇಲೆ ಏನ ಪ್ರೊವಿಷನ್ಸ್ ಇದೆಯಲ್ಲ ಅವುಗಳನ್ನೆಲ್ಲ ಏನಪ್ಪಾ ಅಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತದಲ್ಲಿ ರಿಟರ್ನ್ ಮಾಡ್ಕೊಂಡಿದ್ದಾರೆ, ತೆಗೆದುಕೊಂಡಿದ್ದಾರೆ. ಆಮೇಲೆ ನೋಡ್ರಿ ಇದಿನ್ನೂ ಚೆನ್ನಾಗಿರ್ತಿತ್ತು ಯಾವಾಗಪ್ಪ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ನ ಕೆಲವೊಂದಿಷ್ಟು ಜಜ್ಮೆಂಟ್ಸ್ ಏನ್ ಬಂದಿದೆ, ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ 2014 ಏನ್ ಜಜ್ಮೆಂಟ್ ಬಂದಿದೆಲ್ಲ ಆ ಪ್ರೊವಿಷನ್ಸ್ ನು ಕೂಡ ನೀವು ಇನ್ಕ್ಲೂಡ್ ಮಾಡಿದ್ರೆ ಇದಿನ್ನೂ ಕೂಡ ಚೆನ್ನಾಗಿರ್ತಿತ್ತು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಇಲ್ಲೇನ್ ಹೇಳುತ್ತಂದ್ರೆ ಈ ಒಂದು ಜಜ್ಮೆಂಟ್ ಅಲ್ಲಿ ನೋಡ್ರಿ ಪೊಲೀಸ್ ಆಫೀಸರ್ ಏನಾದ್ರೂ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ಬೇಕಾರೆ ಅಲ್ಲಿ ನೀವು ರೀಸನ್ಸ್ ಅನ್ನ ಕೊಡ್ಬೇಕಾಗತ್ತೆ, ಯಾವುದಕ್ಕೋಸ್ಕರ ಆ ವ್ಯಕ್ತಿನ ನೀವು ಬಂಧಿಸ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ನೀವು ಏನಪ್ಪಾ ಅಂದ್ರೆ ಕೇವಲ ಕಾರಣಗಳನ್ನು ಕೊಡೋದಲ್ಲ, ಜೊತೆಗೆ ಏನಪ್ಪಾ ಅಂದ್ರೆ ಜಸ್ಟಿಫೈಯಬಲ್ ಮೆಟೀರಿಯಲ್ ಏನಿದೆ ಅಂದ್ರೆ ಯಾವುದಕ್ಕೋಸ್ಕರ ನೀವು ಮಾಡ್ತಿದ್ರಲ್ಲ ಆ ಮೆಟೀರಿಯಲ್ ಅನ್ನು ಕೂಡ ನೀವು ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ಇದನ್ನೇನಪ್ಪಾ ಅಂದ್ರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಏನಿರ್ತಾರಲ್ಲ ಅದನ್ನ ಚೆಕ್ ಮಾಡಬೇಕು, ಅಂದ್ರೆ ಅವ್ರಿಗೆ ಅದು ಸ್ಯಾಟಿಸ್ಫೈ ಆಗ್ಬೇಕು, ನೀವೇನ್ ಕಾರಣಗಳನ್ನ ಕೊಟ್ಟಿರ್ತಾರಲ್ಲ ಅವಾಗ ಸ್ಯಾಟಿಸ್ಫೈ ಆಗ್ಬೇಕು, ಅವಾಗ ಏನಾಗುತ್ತಪ್ಪ ಅಂದ್ರೆ ಅದು ಪ್ರೊಸೀಡಿಂಗ್ಸ್ ಮುಂದೆ ಆಗ್ತಿತ್ತು. ಹಾಗಾಗಿ ನೋಡ್ರಿ ಇದನ್ನ ನೀವೇನ್ ಮಾಡ್ಬೇಕಿತ್ತಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಏನಿದೆಯಲ್ಲ ಅಲ್ಲಿ ನೀವು ಇದನ್ನ ಇನ್ಕ್ಲೂಡ್ ಮಾಡ್ಕೋಬೇಕಿತ್ತು. ಇನ್ನು ಕೆಲವೊಂದಿಷ್ಟು ಕ್ಲಾಸ್ ಗಳನ್ನ ಆಡ್ ಮಾಡಿದ್ದಾರೆ, ಎಸ್ಪೆಷಲಿ ನೋಡ್ರಿ ಯಾವೆಲ್ಲ ಅಫೆನ್ಸಸ್ ಏನಪ್ಪಾ ಅಂದ್ರೆ ಯಾವೆಲ್ಲ ಅಪರಾಧಗಳು ಏನಪ್ಪಾ ಅಂದ್ರೆ ಪನಿಷೇಬಲ್ ಇದೆ ಅಂದ್ರೆ ಶಿಕ್ಷೆ ಕೊಡುವಂತ ಇದೆ. ಎಷ್ಟು ಶಿಕ್ಷೆ ಅಂದ್ರೆ 3 ವರ್ಷದಕ್ಕಿಂತ ಕಡಿಮೆ ಶಿಕ್ಷೆ ಇರುತ್ತಲ್ಲ, 3 ವರ್ಷದಕ್ಕಿಂತ ಕಡಿಮೆ ಜೈಲು ವಾಸ ಇರುವಂತ ಏನಾದ್ರೂ ಅಪರಾಧಗಳು ನಡೆದಿದ್ರೆ ಅಂತಲ್ಲಿ ಏನಪ್ಪಾ ಅಂದ್ರೆ ಅರೆಸ್ಟ್ ಗಳನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಡೆಪ್ಯೂಟಿ ಸೂಪರಿಂಟೆಂಡ್ ಆಫ್ ಪೊಲೀಸ್ ಏನಿರ್ತಾರೆ DYSP ಏನಿರ್ತಾರಲ್ಲ ಅವರ ಪರ್ಮಿಷನ್ಸ್ ನ ತೆಗೆದುಕೊಂಡು ನೀವು ಅರೆಸ್ಟ್ ಅನ್ನ ಮಾಡ್ಬೇಕಾಗತ್ತೆ. ಅದು ಕೂಡ ಎಲ್ಲಾ ಕ್ಯಾಟಗರಿಗೆ ಜನರಿಗೆಲ್ಲ ನೋಡ್ರಿ ಯಾವೆಲ್ಲ ಅಪರಾಧಗಳೇನಪ್ಪಾ ಅಂದ್ರೆ 3 ವರ್ಷಕ್ಕಿಂತ ಕಡಿಮೆ ಜೈಲು ಶಿಕ್ಷೆ ಇದೆಯಲ್ಲ ಆ ಅಪರಾಧಗಳು, ಇದರಲ್ಲಿ ಎಲ್ಲಾ ಕ್ಯಾಟಗರಿಗೆಲ್ಲ ಬದಲಾಗಿ ಏನಪ್ಪಾ ಅಂದ್ರೆ ಯಾವೆಲ್ಲ ವ್ಯಕ್ತಿಗಳು ಅಥವಾ ಯಾವೆಲ್ಲ ಅಪರಾಧಿಗಳೇನಪ್ಪಾ ಅಂದ್ರೆ ಇನ್ಫರ್ಮ್ ಇದ್ದಾರೆ. ಸೊ ನೋಡ್ರಿ ಇನ್ಫಾರ್ಮ್ ಅಂದ್ರೆ ಏನಪ್ಪಾ ಅಂದ್ರೆ ಅವರು ಮೆಂಟಲಿ ಸ್ಟ್ರಾಂಗ್ ಇಲ್ಲ, ಫಿಸಿಕಲಿ ಸ್ಟ್ರಾಂಗ್ ಇಲ್ಲ, ಹ್ಯಾಂಡಿಕ್ಯಾಪ್ ಇದಾರೆ, ಬುದ್ಧಿಮಾಂದ ಇದಾರೆ ಅಂತವ್ರಿಗೆ. ಜೊತೆಗೆ ಏನಪ್ಪಾ ಅಂದ್ರೆ ಯಾರೆಲ್ಲ 60 ವರ್ಷದ ಮೇಲ್ಪಟ್ಟಿದ್ದವ್ರೆ,
ಮೇಲ್ಪಟ್ಟಿದಾರಲ್ಲ ಅಂತವರಿಗೆ ಮಾತ್ರ ಏನಪ್ಪ ಅಂದ್ರೆ ಈ ಪ್ರೊವಿಷನ್ಸ್ ನ ಕೊಟ್ಟಿದ್ದಾರೆ. ಸೊ ನೋಡ್ರಿ ಇದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಎರಡು ಕ್ಯಾಟಗರಿ ಜನಕ್ಕೆ ಏನಪ್ಪ ಅಂದ್ರೆ ಡಿವೈಎಸ್ಪಿ ಇಂದ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಡಿವೈಎಸ್ಪಿ ಏನ್ ಮಾಡ್ತಾರೆ ಅಂದ್ರೆ ಜುಡಿಷಿಯಲಿ ಆಗಿ ಅಂದ್ರೆ ನ್ಯಾಯಾಂಗವಾಗಿ ತನಿಖೆ ಮಾಡೋದ್ರಿಂದ ಬಹಳಷ್ಟು ಈ ತರದ ವ್ಯಕ್ತಿಗಳಿಗೆ ಒಂದಿಷ್ಟು ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿರುವಂತಹ ಪ್ರೊವಿಷನ್ಸ್ ಏನಂದ್ರೆ ಯಾವೆಲ್ಲ ವ್ಯಕ್ತಿಗಳೇನಪ್ಪ ಅಂದ್ರೆ ಇನ್ಫ್ರಿಮ್ ಅಂದ್ರೆ ನೋಡ್ರಿ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಕುಗ್ಗಿದ್ದಾರೆ ಅಥವಾ ಸರಿಯಿಲ್ಲ ಬುದ್ಧಿಮಾಂದ್ಯರಾಗಿದ್ದಾರೆ ಜೊತೆಗೆ 60 ವರ್ಷದ ಮೇಲ್ಪಟ್ಟವರಿದ್ದಾರಲ್ಲ ಅಂತವ್ರೇನಾದ್ರೂ 3 ವರ್ಷದಕ್ಕಿಂತ ಕಡಿಮೆ ಇರುವಂತಹ ಶಿಕ್ಷೆಯನ್ನ ಮಾಡಿದ್ರೆ ಅಪರಾಧವನ್ನ ಮಾಡಿದ್ರೆ ಅಂತಲ್ಲಿ ಏನಾಗ್ಬೇಕು ಅಂದ್ರೆ ಡಿವೈಎಸ್ಪಿ ದವ್ರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅಲ್ಲಿ ಪ್ರೊಸೀಡಿಂಗ್ ನ ಅಥವಾ FIRS ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಲ್ಲಿ ತನಿಖೆಯನ್ನ ಮಾಡಬೇಕಾಗತ್ತೆ. ಈ ಹೊಸ ಕೋಡ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಹ್ಯಾಂಡ್ ಕಫಿಂಗ್ ಅಂದ್ರೆ ನೋಡ್ರಿ ಈಗ ಕೈದಿಗಳಿಗೆ ಕೋಳಗಳನ್ನು ತೊಡಸ್ತಾರಲ್ಲ ಆ ಕೋಳಗಳನ್ನ ತೊಡಸೋದಕ್ಕೆ ನೋಡ್ರಿ 12 ಕ್ಯಾಟಗರಿ ಕೈದಿಗಳಿಗೆ ಏನಪ್ಪ ಅಂದ್ರೆ ಕೋಳಗಳನ್ನ ತೊಡಸಬಹುದು ಅಂತ ಹೇಳಿದ್ದಾರೆ. ಎಸ್ಪೆಷಲಿ ಯಾರಿಗಪ್ಪ ಅಂದ್ರೆ ಯಾವೆಲ್ಲ ಕೈದಿಗಳು ಏನಪ್ಪ ಅಂದ್ರೆ ಯಾವೆಲ್ಲ ಅಪರಾಧಿಗಳ ನೋಡ್ರಿ ತುಂಬಾ ಸೀರಿಯಸ್ ಆದಂತ ಅಥವಾ ತುಂಬಾ ಏನ್ ಹೇಳ್ಬೋದಂದ್ರೆ ತುಂಬಾ ವಿಕೃತವಾದಂತ ಅಪರಾಧಗಳನ್ನ ಮಾಡಿರ್ತಾರೆ. ಎಸ್ಪೆಷಲಿ ಯಾವ್ದಿರ್ಬೋದಪ್ಪ ಅಂದ್ರೆ ಯಾರೆಲ್ಲ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತಡೆದುಕೊಂಡಿರ್ತಾರೆ, ಯಾರೆಲ್ಲ ಈ ಮರ್ಡರ್ ಅನ್ನ ಮಾಡಿರ್ತಾರೆ, ಕೊಲೆಗಳನ್ನ ಮಾಡಿರ್ತಾರೆ, ಯಾರು ರೇಪ್ ಅನ್ನ ಮಾಡಿರ್ತಾರೆ, ಯಾರು ಒಬ್ಬ ವ್ಯಕ್ತಿಯ ಮೇಲೆ ನೋಡ್ರಿ ಆಸಿಡ್ ಅನ್ನ ಎರಚಿರ್ತಾರೆ, ಅಥವಾ ಯಾವೆಲ್ಲ ವ್ಯಕ್ತಿ ನೋಡ್ರಿ ರಾಜ್ಯದ ವಿರುದ್ಧವಾಗಿ ಏನಾದ್ರೂ ಅಪರಾಧಗಳನ್ನ ಮಾಡಿದಾಗ ಅಂತ ಒಂದು 12 ಸಂದರ್ಭಗಳಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಆ ವ್ಯಕ್ತಿಗೆ ಏನ್ ಮಾಡ್ಬೋದು ಅಂದ್ರೆ ಹ್ಯಾಂಡ್ ಕಫಿಂಗ್ ಅಂದ್ರೆ ಕೈಗೆ ಕೋಳಗಳನ್ನ ತೊಡಸಬಹುದಾಗಿದೆ. ಸೊ ನೋಡ್ರಿ ಇದರಿಂದ ಏನಾಗುತ್ತೆ ಅಂದ್ರೆ ಪೊಲೀಸರಿಗೆ ಸಹಾಯ ಆಗುತ್ತೆ, ಯಾಕಂದ್ರೆ ನೋಡ್ರಿ ಪೊಲೀಸ್ ಫೋರ್ಸ್ ಏನಿದೆಲ್ಲ ಆಲ್ವೇಸ್ ಏನಪ್ಪ ಅಂದ್ರೆ 100% ಸ್ಟಾಪ್ ಇರಲ್ಲ, ಬದಲಾಗಿ ಶಾರ್ಟ್ ಸ್ಟಾಪ್ ಇರುತ್ತೆ, ಹಾಗಾಗಿ ಅವರ ಒಂದು ಕಸ್ಟಡಿಗೆ ತೆಗೆದುಕೊಳ್ಳಕ್ಕೆ ಇದು ಅನುಕೂಲ ಆಗುತ್ತೆ. ಅದೇ ತರ ನೋಡ್ರಿ ಕೆಲವೊಂದಿಷ್ಟು ಸೆಕ್ಷನ್ಸ್ ಗಳು ಏನ್ ಹೇಳುತ್ತೆ ಅಂದ್ರೆ ಮುಂಚೆ ಇರುವಂತಹ ಸೆಕ್ಷನ್ಸ್ ಗಳು ಏನ್ ಹೇಳುತ್ತೆ ಅಂದ್ರೆ ಹ್ಯಾಂಡ್ ಕಫಿಂಗ್ ಮಾಡಕ್ಕೆ ಕೆಲವೊಂದಿಷ್ಟು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದ್ರು, ಅಂದ್ರೆ ಈ ಒಂದು ಸಂದರ್ಭಗಳಲ್ಲಿ ಮಾತ್ರ ನೀವು ಹ್ಯಾಂಡ್ ಕಫಿಂಗ್ ಮಾಡಬೇಕು, ಕೈಗಳನ್ನಗೆ ಕೋಳಗಳನ್ನ ತೊಡಗಿಸಬೇಕಂತ. ಆ ಸೆಕ್ಷನ್ ಗಳನ್ನ ಇಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನಂತ ಬದಲಾವಣೆಗಳನ್ನ ಮಾಡಿಲ್ಲ. ಸೊ ನೋಡ್ರಿ ಈ ಒಂದು ಗೈಡ್ ಲೈನ್ಸ್ ಪ್ರಕಾರ ಏನಪ್ಪ ಅಂದ್ರೆ ಯಾವಾಗ ನೀವು ಒಬ್ಬ ವ್ಯಕ್ತಿನ ಬಂಧನ ಮಾಡಿರ್ತಿರಲ್ಲ ಅವನೇನಾದ್ರೂ ತುಂಬಾ ರೆಸಿಸ್ಟೆನ್ಸ್ ಮಾಡ್ತಿದ್ದ ಅಂದ್ರೆ ತುಂಬಾ ಪ್ರತಿರೋಧವನ್ನ ಒಡ್ತಾ ಇದ್ದ ಅಂದ್ರೆ ನೋಡ್ರಿ ಒಬ್ಬ ವ್ಯಕ್ತಿನ ನೀವು ಬಂಧನ ಮಾಡಿರ್ತೀರ, ಅವ್ನು ನಿಮ್ಗೆ ಪ್ರತಿರೋಧವನ್ನ ಒಡ್ಡು ನಿಮ್ಮಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಎಸ್ಕೇಪ್ ಆಗಕ್ಕೆ ಅಂದ್ರೆ ಅಲ್ಲಿಂದ ಹೊರಗಡೆ ಹೋಗಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಿದ್ರೆ ಅವಾಗ ಮಾತ್ರ ನೀವು ಹ್ಯಾಂಡ್ ಕಫಿಂಗ್ ಮಾಡ್ಬೇಕಂತ ಹೇಳಿದ್ರು. ಹಾಗಾಗಿ ನೋಡ್ರಿ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿರ್ತಾರೆ ಅಥವಾ ತನಿಖಾಧಿಕಾರಿ ಯಾರಿರ್ತಾರಲ್ಲ ಅವ್ರೇನ್ ಮಾಡ್ಬೇಕಾಗತ್ತಂದ್ರೆ ನೋಡ್ರಿ ಈ ಹ್ಯಾಂಡ್ ಕಫಿಂಗ್ ಏನ್ ಮಾಡಿರ್ತಾರೆ ಅಂದ್ರೆ ಕೈಗೆ ಏನ್ ಕೋಳ ತರಿಸಿರ್ತಾರಲ್ಲ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ, ಯಾಕಂದ್ರೆ ಅಲ್ಲಿ ಎಕ್ಸ್ಪೇಕ್ ಆಗುವಂತ ಪಾಸಿಬಿಲಿಟಿ ಇರುತ್ತೆ. ಅಂದ್ರೆ ನೋಡ್ರಿ ಆ ವ್ಯಕ್ತಿ ಏನಪ್ಪ ಅಂದ್ರೆ ನಮ್ಮಿಂದ ಓಡ್ ಹೋಗುವಂತ ಪಾಸಿಬಿಲಿಟಿ ಇರುತ್ತೆ ಅಥವಾ ಸಂದರ್ಭಗಳಿರುತ್ತೆ, ಸನ್ನಿವೇಶಗಳಿರುತ್ತೆ, ಅದಕ್ಕೋಸ್ಕರ ನಾವು ಅವನ ಕೈಗೆ ಏನ್ ಮಾಡಿದ್ವಿ ಅಂದ್ರೆ ಕೋಳಗಳನ್ನ ತೊಡಸ್ಬೇಕಾಗತ್ತೆ ಅಂತ ಹೇಳ್ಬೇಕಾಗತ್ತೆ, ಅಥವಾ ಆ ವ್ಯಕ್ತಿ ನಮ್ಮ ಮೇಲೆ ನೋಡ್ರಿ ದೈಹಿಕವಾಗಿ ಅಟ್ಯಾಕ್ ಮಾಡಬಹುದು. ಅಂತ ಸಂದರ್ಭಗಳಲ್ಲಿ ಮಾತ್ರ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಕೈಗಳಿಗೆ ಕೋಳಗಳನ್ನ ತೊಡಸ್ಬೇಕಂತೇಳಿ ತನಿಖಾಧಿಕಾರಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಜಡ್ಜಸ್ ಮುಂದೆ ಹೇಳ್ಬೇಕಾಗತ್ತೆ. ಯಾವಾಗಪ್ಪ ಅಂದ್ರೆ ಯಾವಾಗ ಈ ಅಪರಾಧಿಗಳನ್ನ ಏನಪ್ಪ ಅಂದ್ರೆ ಕೋರ್ಟ್ ಮುಂದೆ ಹಾಜರು ಪಡಿಸಿದಾಗ. ಆಮೇಲೆ ನೋಡ್ರಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಏನಿದೆ ಅಂದ್ರೆ ಸಂವಿಧಾನಿಕವಾಗಿ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಈ ಪ್ರೊವಿಷನ್ಸ್ ನ ಇವರು ಚೇಂಜಸ್ ಮಾಡಿಲ್ಲ, ಅಂದ್ರೆ ಈಗೇನ್ ಕೈಗಳಿಗೆ ಕೋಳಗಳನ್ನು ತೊಡಸೋದಿಲ್ಲ ಅವುಗಳನ್ನ ಚೇಂಜ್ ಮಾಡಿಲ್ಲ. ಹಾಗಾಗಿ ನೋಡ್ರಿ ಹ್ಯಾಂಡ್ ಕಫಿಂಗ್ ಅಲ್ಲಿ ಏನಪ್ಪ ಅಂದ್ರೆ ಈಗ ಒಬ್ಬ ವ್ಯಕ್ತಿನ ಕೈಗೆ ಕೋಳ ತೊಡಸ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಏನಿದೆ ಅಥವಾ ಕೋರ್ಟಿನ ಗೈಡ್ ಲೈನ್ಸ್ ಗಳೇನಿದಿಲ್ಲ ಆ ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ಸ್ ಗಳ ಪ್ರಕಾರ ನೀವು ಏನ್ ಮಾಡ್ಬೇಕಾಗತ್ತಂದ್ರೆ ಕೈಗೆ ಕೋಳಗಳನ್ನ ತೊಡಸ್ಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ಈಗ ಹೊಸ ಸಂಹಿತಾ ಏನ್ ಹೇಳ್ತಾ ಇದೆ ಅಂದ್ರೆ ಈಗೇನಾದ್ರೂ ಅಪರಾಧಗಳಾಗಿದ್ರೆ ಎಸ್ಪೆಷಲಿ ನೋಡ್ರಿ 7 ವರ್ಷದಕ್ಕಿಂತ ಜಾಸ್ತಿ ಶಿಕ್ಷೆ ಆಗುವಂತ ಅಪರಾಧಗಳಾಗಿದ್ರೆ ಅಂತ ಒಂದು ಅಪರಾಧ ಆದಂತ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಏನು ಕ್ರೈಮ್ ಸೀನ್ ಇರುತ್ತೆ ಅಂದ್ರೆ ಅಪರಾಧ ನಡೆದಂತ ಸ್ಥಳ ಏನಿರುತ್ತಲ್ಲ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಫೋರೆನ್ಸಿಕ್ ಎಕ್ಸ್ಪರ್ಟ್ ಏನಿರ್ತಾರಲ್ಲ ಅವ್ರು ಹೋಗಿ ಏನ್ ಮಾಡ್ಬೇಕಂದ್ರೆ ಅಲ್ಲಿ ತಮ್ಮ ಡಾಟಾವನ್ನ ಕಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ನೋಡ್ರಿ ಅಲ್ಲಿ ಏನಾದ್ರೂ ಸಾಕ್ಷ್ಯಗಳು ಸಿಕ್ಕ್ರೆ ಅಥವಾ ಅಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಕ್ಕ್ರೆ ಅವನ್ನ ಕಲೆಕ್ಟ್ ಮಾಡ್ಕೋಬೇಕಂತ ಹೇಳ್ತಾರೆ. ಯಾವೊಂದು ಸಂದರ್ಭದಲ್ಲಿ ಅಂದ್ರೆ ನೋಡ್ರಿ ಯಾವಾಗ ಅಪರಾಧ ಯಾವಾಗ ನೋಡ್ರಿ ಕೈದಿಗಳ ಅಪರಾಧವನ್ನ ಏನಪ್ಪ ಅಂದ್ರೆ 7 ವರ್ಷದಕ್ಕಿಂತ ಹೆಚ್ಚಿಗೆ ಮಾಡಿರ್ತಾರೆ ಅಂತ ಸಂದರ್ಭಗಳಲ್ಲಿ ಮಾತ್ರ, 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆದಾಗ ಮಾತ್ರ ಏನ್ ಮಾಡ್ಬೇಕಾಗತ್ತಂದ್ರೆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಏನಪ್ಪ ಅಂದ್ರೆ ಆ ಒಂದು ಅಪರಾಧ ಮಾಡಿದಂತ ಜಾಗ ಏನಿದೆಯಲ್ಲ ಅಲ್ಲಿ ಹೋಗಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ನಾವು ಗ್ರೌಂಡ್ ರಿಯಲೈಸೇಷನ್ ಅನ್ನ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ನಮ್ಮಲ್ಲಿ ಈಗ ಫಾರೆನ್ಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಇದೆ. ಅಂದ್ರೆ ನೋಡ್ರಿ ರಾಜ್ಯ ಸರ್ಕಾರಗಳಲ್ಲಿ ಏನಪ್ಪ ಅಂದ್ರೆ ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಲ್ಲಿ ಲಿಮಿಟೆಡ್ ಸ್ಟಾಫ್ಸ್ ಇದಾರೆ. ಮತ್ತೆ ನೀವು ಗ್ರೌಂಡ್ ರಿಯಾಲಿಟಿಯಲ್ಲಿ ನೋಡಿದಾಗ ಏನಪ್ಪ ಅಂದ್ರೆ ಈ ತರದ ಎಲ್ಲಾ ಅಪರಾಧಗಳಿಗೆ ಫಾರೆನ್ಸಿಕ್ಸ್ ಟೀಮ್ ಅನ್ನ ಕಳ್ಸೋದಕ್ಕೆ ನಿಮ್ ಕಡೆ ಅಡಿಕ್ವೇಟ್ ಸ್ಟಾಫ್ ಇಲ್ಲ. ಹಾಗಾಗಿ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ 5 ವರ್ಷಗಳ ಕಾಲಾವಕಾಶವನ್ನ ಕೊಟ್ಟಿದೆ.
ರಾಜ್ಯ ಸರ್ಕಾರಗಳಿಗೆ ಏನ್ ಮಾಡಿದೆ ಅಂದ್ರೆ 5 ವರ್ಷಗಳ ಕಾಲಾವಕಾಶ ಕೊಟ್ಟಿದೆ. ಈ 5 ವರ್ಷದಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಕ್ಲಾಸ್ ಏನಿದೆಲ್ಲ ಅದನ್ನ ಆಪರೇಷನ್ಗೆ ತರಬೇಕಂದ್ರೆ ಇದನ್ನ ಜಾರಿಗೆ ತರಬೇಕಂತ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ, ರಾಜ್ಯ ಸರ್ಕಾರಗಳು ಕಮಿಟ್ಮೆಂಟ್ ಅನ್ನ ಮಾಡಿ ಈ ಪ್ರೊವಿಷನ್ಸ್ ಏನಿದೆ ಅಂದ್ರೆ ನಾವು 5 ವರ್ಷದಲ್ಲಿ ಈ ತರನಾಗಿ ತರ್ತೀವಿ ಅಂತ ಅವ್ರ ಕಮಿಟ್ಮೆಂಟ್ ಆದ್ರೆ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಸಫಿಷಿಯಂಟ್ ರಿಸೋರ್ಸ್ ಸಿಗುತ್ತೆ. ಅಂದ್ರೆ ಅಲ್ಲಿ ಕ್ರೈಮ್ ಸೀನ್ ಆಫೀಸರ್ಸ್ ಹೋಗಿ ಏನಪ್ಪ ಅಂದ್ರೆ ಡಾಟಾವನ್ನ ಕಲೆಕ್ಟ್ ಮಾಡೋದಕ್ಕೆ ನಿಮ್ಗೆ ಲೇಬರ್ ಫೋರ್ಸ್ ಬೇಕು, ಅಂದ್ರೆ ಸ್ಟಾಫ್ಸ್ ಬೇಕು, ಆಮೇಲೆ ಆಫೀಸ್ ಬೇಕು, ಜೊತೆ ಜೊತೆಗೆ ನೋಡ್ರಿ ಮಟೀರಿಯಲ್ಸ್ ಬೇಕಲ್ಲ, ಅವುಗಳನ್ನ ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಇಂಪ್ಯಾಕ್ಟ್ ಯಾವಾಗ ಆಗತ್ತಪ್ಪ ಅಂದ್ರೆ ಯಾವಾಗ ನೋಡ್ರಿ ನಮಗೆ ಬೇಕಾದಂತ ತಂತ್ರಜ್ಞಾನ ಇರ್ಬೋದು, ಮ್ಯಾನ್ ಪವರ್ ಇರ್ಬೋದು, ರಾಜ್ಯ ಸರ್ಕಾರದವರು ಒದಗಿಸಿದಾಗ ಮಾತ್ರ ಏನಪ್ಪ ಅಂದ್ರೆ ಆ ಇಂಪ್ಯಾಕ್ಟ್ ನಮಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಕಾಣುತ್ತೆ, ಇಲ್ಲಾಂದ್ರೆ ಏನಪ್ಪ ಅಂದ್ರೆ ಆ ಇಂಪ್ಯಾಕ್ಟ್ ನಮಗೆ ಕಾಣಿಸೋದಿಲ್ಲ. ಅದೇ ತರ ನೋಡ್ರಿ ಸಂಹಿತಾ ಏನ್ ಹೇಳತ್ತಪ್ಪ ಅಂದ್ರೆ ಆಡಿಯೋ ವಿಡಿಯೋ ಮೀನ್ಸ್ ಅಂದ್ರೆ ಈಗ ನೀವು ನೋಡ್ರಿ ಇನ್ವೆಸ್ಟಿಗೇಷನ್ಸ್ ಮಾಡ್ಬೇಕಾದ್ರೆ ತನಿಖೆಯನ್ನ ಮಾಡ್ಬೇಕಾದ್ರೆ ಯಾವ ತರನಾಗಿ ತನಿಖೆ ಮಾಡಿದ್ರೆ ಏನೇನ್ ದತ್ತಾಂಶವನ್ನ ಕಲೆಕ್ಟ್ ಮಾಡಿದ್ರೆ ಅನ್ನೋದಕ್ಕೋಸ್ಕರ ರೆಕಾರ್ಡಿಂಗ್ ಅನ್ನ ಏನ್ ಮಾಡ್ತಿರಲ್ಲ ಅದನ್ನ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ರಿ ಅಂತ ಅವರು ಹೇಳ್ತಿದ್ದಾರೆ. ನೋಡ್ರಿ ಅದಕ್ಕೆ ಪ್ರಿಫರೆನ್ಸ್ ಅನ್ನ ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಸ್ಮಾರ್ಟ್ ಫೋನ್ ಮೂಲಕ ನೀವು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಆದ್ರೆ ನೋಡ್ರಿ ಈ ಸ್ಮಾರ್ಟ್ ಫೋನ್ ಮೂಲಕ ನೀವು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡೋದಕ್ಕೆ ಏನಪ್ಪ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅಲ್ಲಿ ಆದಂತ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಇದೆ. ಸುಪ್ರೀಂ ಕೋರ್ಟ್ ನೋಡ್ರಿ ಈ ಶಫಾಯಿ ಮೊಹಮ್ಮದ್ ವರ್ಸಸ್ ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ 2018ರಲ್ಲಿ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವ್ರಿಗೆ ಏನ್ ಹೇಳಿದ್ ಅಂದ್ರೆ ನೀವು ರಾಜ್ಯ ಸರ್ಕಾರಗಳಿಗೆ ಹೇಳ್ರಿ, ಏನ್ ಹೇಳ್ರಪ್ಪ ಅಂದ್ರೆ ವಿಡಿಯೋಗ್ರಫಿ ಮತ್ತೆ ಫೋಟೋಗ್ರಫಿ ಮಾಡಕ್ಕೆ, ಅಂದ್ರೆ ಕ್ರೈಮ್ ಸೀನ್ಸ್ಗೆ ಏನು ತನಿಖಾಧಿಕಾರಿಗಳು ಹೋಗ್ತಾರೆ, ಅಪರಾಧ ನಡೆದಂತ ಸ್ಥಳಗಳಿಗೆ ತನಿಖಾಧಿಕಾರಿಗಳು ಹೋಗಿ ತನಿಖೆಯನ್ನು ಏನ್ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನೀವು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ನೋಡ್ರಿ ವಿಡಿಯೋಗ್ರಫಿ ಮತ್ತೆ ಫೋಟೋಗ್ರಫಿ ಫೆಸಿಲಿಟೀಸ್ ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ ಲೆವೆಲ್ಗೆ, ಅಂದ್ರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ವಿಡಿಯೋಗ್ರಫಿ ಮಾಡೋದಕ್ಕೆ ಮತ್ತೆ ಫೋಟೋಗ್ರಫಿ ಮಾಡೋದಕ್ಕೆ ಬೇಕಾದಂತ ಅನುಕೂಲತೆಗಳನ್ನ ಮಾಡ್ರಿ ಅಂತ ಹೇಳಿ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನ್ ಮಾಡಿದ್ರು ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಶಫಾಯಿ ಮೊಹಮ್ಮದ್ ವರ್ಸಸ್ ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶದಲ್ಲಿ ಹೇಳಿದ್ದಾರೆ. ಅದೇ ತರ ನೋಡ್ರಿ ಪೈಲಟ್ ಪ್ರಾಜೆಕ್ಟ್ ಏನಿದೆಯಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫಾರ್ವರ್ಡ್ ಮಾಡ್ಬೇಕಾಗಿದೆ. ಅಂದ್ರೆ ಒಂದು ಸ್ಟೇಷನ್ ಅಲ್ಲಿ ನಮಗೆ ಆಲ್ರೆಡಿ ಏನಪ್ಪ ಅಂದ್ರೆ ಒಂದು ಸಣ್ಣ ಮಟ್ಟದಲ್ಲಿ ಅದನ್ನ ಮಾಡ್ತಾ ಇದ್ವಿ, ಅದನ್ನ ಎಲ್ಲಾ ಸ್ಟೇಷನ್ ಗಳಿಗೂ ಕೂಡ ಏನಪ್ಪ ಅಂದ್ರೆ ಜಾರಿಗೆ ತರಬೇಕಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಟೂ ಫಿಂಗರ್ ಟೆಸ್ಟ್ ಏನಿದೆಯಲ್ಲ ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಬ್ಯಾನ್ ಮಾಡಿದ್ರು ಸಹ ಏನಪ್ಪ ಅಂದ್ರೆ ಈ ಒಂದು ಪ್ರೊವಿಷನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಟೂ ಫಿಂಗರ್ ಟೆಸ್ಟ್ ಅನ್ನ ಫಾರ್ವರ್ಡ್ ಮಾಡಿದ್ದಾರೆ. ಸೊ ನೋಡ್ರಿ ಟೂ ಫಿಂಗರ್ ಟೆಸ್ಟ್ ಅನ್ನ ಯಾವಾಗ ಮಾಡ್ತಾರೆ ಅಂದ್ರೆ ನೋಡ್ರಿ ಯಾವಾಗ ರೇಪ್ ಟೀಮ್ ಇರ್ತಾರೆ ಅಂದ್ರೆ ಯಾರ ಮೇಲೆ ರೇಪ್ ಆಗಿರುತ್ತಲ್ಲ ಅಲ್ಲಿ ರೇಪ್ ಆಗಿದೆಯೋ ಇಲ್ಲೋ ಅನ್ನೋದಕ್ಕೆ ಟೆಸ್ಟ್ ಮಾಡೋದಕ್ಕೆ ನೋಡ್ರಿ ಟೂ ಫಿಂಗರ್ ಟೆಸ್ಟ್ ಅನ್ನ ಮಾಡ್ತಾರೆ. ಇದನ್ನೇನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಅನ್ಸೈಂಟಿಫಿಕ್ ಅಂದ್ರೆ ಅವೈಜ್ಞಾನಿಕ, ಜೊತೆಗೆ ಏನಪ್ಪ ಅಂದ್ರೆ ಯಾರೆಲ್ಲ ರೇಪ್ ವಿಕ್ಟಿಮ್ ಇರ್ತಾರೆ ಅಂದ್ರೆ ಯಾರು ರೇಪ್ ಇಂದ ಸರ್ವೈವ್ ಆಗಿರ್ತಾರಲ್ಲ ಅಂತವರ ಪ್ರೈವೇಸಿ ಇರ್ಬೋದು, ಅವರ ಡಿಗ್ನಿಟಿ ಇದು ಹಾಳು ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ ಇದನ್ನ ಯಾವಾಗ ಹೇಳಿದ್ದಾರೆ ಅಂದ್ರೆ ಲಿಲ್ಲು ಅಟ್ ರಾಜೇಶ್ ಅಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ 2013 ಕೇಸ್ ಅಲ್ಲಿ ಏನಪ್ಪ ಅಂದ್ರೆ ಟೂ ಫಿಂಗರ್ ಟೆಸ್ಟ್ ಅನ್ನ ನೀವು ಬ್ಯಾನ್ ಮಾಡ್ರಿ, ಇದನ್ನ ನೀವು ಮಾಡ್ಬೇಡ್ರಿ, ಇದರಿಂದ ಏನಾಗತ್ತಪ್ಪ ಅಂದ್ರೆ ಆ ಒಂದು ಮಹಿಳೆಯ ಪ್ರೈವೇಸಿ ಇರ್ಬೋದು ಮತ್ತೆ ಆ ಮಹಿಳೆಯ ಗಣತೆಗೆ ಏನಾಗುತ್ತೆ ಅಂದ್ರೆ ಧಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ಅವರು ಬ್ಯಾನ್ ಮಾಡಿದ್ರು ಸಹ ಏನಪ್ಪ ಅಂದ್ರೆ ಇದಕ್ಕೆ ಕೋಡ್ ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಪ್ಲೇಸ್ ಕೊಟ್ಟಿದ್ದಾರೆ, ಅಂದ್ರೆ ರೇಪ್ ಸರ್ವೈವ್ಗೋಸ್ಕರ ಟೂ ಫಿಂಗರ್ ಟೆಸ್ಟ್ ಅನ್ನ ಇನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ ಯೂನಿಯನ್ ಮಿನಿಸ್ಟರ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಕೂಡ ಏನಪ್ಪ ಅಂದ್ರೆ ಇದೇ ತರ ಅಂತ ಗೈಡ್ ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ರೇಪ್ ವಿಕ್ಟಿಮ್ಸ್ ಯಾರಾಗಿದಾರಲ್ಲ ಅವ್ರಿಗೆ ಯಾವ ತರನಾಗಿ ನೀವು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ಬೇಕಂತೇಳಿ ಇದೇ ತರನಾಗಿ ಗೈಡ್ ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೋಡ್ರಿ ಕೇಂದ್ರ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಇದೊಂದು ಒಳ್ಳೆ ಅವಕಾಶ. ಏನಂದ್ರೆ ಸುಪ್ರೀಂ ಕೋರ್ಟ್ ಏನ್ ಜಜ್ಮೆಂಟ್ ಹೇಳಿದಲ್ಲ ಅದ್ರ ಜೊತೆಗೆ ನೀವು ಹೋಗಿ ಏನ್ ಮಾಡ್ಬೇಕಂದ್ರೆ ಈ ಟೂ ಫಿಂಗರ್ ಟೆಸ್ಟ್ ಅನ್ನ ನೀವೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಬ್ಯಾನ್ ಮಾಡ್ಬೇಕಾಗತ್ತೆ. ಅದೇ ತರ ನೋಡ್ರಿ ಯಾರಾದ್ರೂ ರೇಪ್ ವಿಕ್ಟಿಮ್ ಇದ್ರೆ, ಸರ್ವೈವರ್ ಇದ್ರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈಗ ನೋಡ್ರಿ ಮೈನರ್ ಇದ್ರೆ, ಅಂದ್ರೆ 15 ವರ್ಷ ಅಥವಾ 18 ವರ್ಷದಕ್ಕಿಂತ ಕೆಳಗಡೆ ಸಣ್ಣವರು ಇದ್ರೆ ಅಂತಲ್ಲಿ ಏನಪ್ಪ ಅಂದ್ರೆ ರೇಪ್ ವಿಕ್ಟಿಮ್ ಅಥವಾ ಸರ್ವೈವರ್ ಇದ್ರೆ ಅಲ್ಲಿ ನೋಡ್ರಿ ಐಡೆಂಟಿಫಿಕೇಶನ್ ಡಿಸ್ಕ್ಲೋಸ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇವರು ನೆಕ್ಸ್ಟ್ ಕೀನ್ ಅಂದ್ರೆ ಅವ್ರು ನೆಕ್ಸ್ಟ್ ಯಾರು ಇರ್ತಾರೆ ಅಂದ್ರೆ ಆ ವಿಕ್ಟಿಮ್ ನ ಅತಿ ಹತ್ತಿರದ ಸಂಬಂಧಿಗೆ ಹೇಳ್ಬೇಕಂತ ಹೇಳ್ತಾರೆ ಇನ್ ಕೇಸ್ ನೋಡ್ರಿ ಅವರು ಮೈನರ್ ಇದ್ರೆ. ಇದನ್ನು ಕೂಡ ಏನಪ್ಪಾ ಅಂದ್ರೆ ಒಮಿಟ್ ಮಾಡಿದ್ರೆ, ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಲ್ ಅರೇಸ್ಮೆಂಟ್ ಸೆಕ್ಷುಲ್ ಅಫೆನ್ಸಸ್ ಆಕ್ಟ್ ಏನಿದೆ, ಪೋಸ್ಕೋ ಆಕ್ಟ್ ಏನಿದೆಯಲ್ಲ, ಈ ಪೋಸ್ಕೋ ಆಕ್ಟ್ ನೋಡ್ರಿ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಯಾವ್ದ್ರ ಬಗ್ಗೆ ಡೀಲ್ ಮಾಡುತ್ತಂದ್ರೆ ಈ ತರನಾಗಿ ಸೆಕ್ಷುವಲ್ ಹೆರಾಸ್ಮೆಂಟ್ ಆದಾಗ, ಅಂದ್ರೆ ಮಕ್ಕಳಿಗೆ ಸೆಕ್ಷುವಲ್ ಹೆರಾಸ್ಮೆಂಟ್ ಆದಾಗ ಡೀಲ್ ಮಾಡುತ್ತಲ್ಲ ಅಲ್ಲೂ ಕೂಡ ಈ ಪ್ರೊವಿಷನ್ಸ್ ನ ತಂದಿಲ್ಲ, ಬದಲಾಗಿ ಇಲ್ಲಿ ತಂದಿರೋದ್ರಿಂದ ಇದನ್ನ ನೀವು ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ. ಅದೇ ತರ ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ನಿಪುಣ್ ಸೆಕ್ಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2018 ಕೇಸ್ ಅಲ್ಲಿ ಏನಪ್ಪ ಅಂದ್ರೆ ಈ ತರದ ರಿಸರ್ವೇಷನ್ ಅನ್ನ ಕೊಡೋದು, ಎಸ್ಪೆಷಲಿ ನೆಕ್ಸ್ಟ್ ಕೀನ್ ನೆಕ್ಸ್ಟ್ ಆಫ್ ಕೀನ್ ಅಂದ್ರೆ ನೋಡ್ರಿ ಆ ರೇಫ್ ಸರ್ವೈವರ್ ದ ನೆಕ್ಸ್ಟ್ ಹತ್ತಿರದ ಸಂಬಂಧಿ ಯಾರಿರ್ತಾರಲ್ಲ ಅಂತವ್ರಿಗೆ ನೀವು ಹೇಳೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅದು ಅಪ್ರಾಪ್ರಿಯೇಟ್ ಆಗಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಅವರ ಘನತೆಗೆ ಮತ್ತೆ ಅವರ ಗೌರವಕ್ಕೆ ನೀವು ಧಕ್ಕೆ ತಂದಂಗ ಆಗತ್ತೆ ಅಂತ ಹೇಳೋರು
ನೋಡ್ರಿ, ಮುಂಚೆ ಏನಾಕಿತ್ತಪ್ಪ ಅಂದ್ರೆ ಪೊಲೀಸ್ ಕಸ್ಟಡಿಗೆ ನೀವು 15 ದಿನಕ್ಕಿಂತ ಜಾಸ್ತಿ ಕೊಡಬಾರ್ದಂತ ಸಿಆರ್ಪಿಸಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ ಹೇಳಿದ್ದಾರೆ. ಆದ್ರೆ ನೋಡ್ರಿ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಅಡಿಷನಲ್ ಪೀರಿಯಡ್ ಅನ್ನು ಕೂಡ ನೀವು ಗ್ರಾಂಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ನೋಡ್ರಿ 15 ದಿನಕ್ಕಿಂತ ಜಾಸ್ತಿ ನಿಮ್ಗೆ ಏನಪ್ಪ ಅಂದ್ರೆ ಅವಕಾಶವನ್ನು ಕೊಡಬಹುದು ಅಂತೇಳಿ ಈ ಕೋಡ್ ಅಲ್ಲಿ ಹೇಳಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಪೊಲೀಸ್ ಆಫೀಸರ್ ಯಾರು ಇಂಟ್ರೋಗೇಟ್ ಮಾಡ್ತಿರ್ತಾರೆ ಅಂದ್ರೆ ಯಾರು ನೋಡ್ರಿ ಅಕ್ಯೂಸ್ಡ್ ಇರ್ತಾನೆ ಅಂದ್ರೆ ಯಾರು ಅಲ್ಲಿ ಶಿಕ್ಷೆಗೆ ಅಕ್ಯೂಸ್ಡ್ ಆಗಿರ್ತಾನಲ್ಲ ಅವನ್ನ ಇಂಟ್ರೋಗೇಷನ್ ಮಾಡ್ಬೇಕಾರೆ, ತನಿಖೆ ಮಾಡ್ಬೇಕಾರೆ ನಮಗೆ ಏನಾಗ್ಬೋದಪ್ಪ ಅಂದ್ರೆ ಅಡಿಷನಲ್ ಎವಿಡೆನ್ಸ್ ಸಿಗ್ಬಹುದು. ಆದ್ರೆ ನೋಡ್ರಿ ಇಲ್ಲಿ ಎರಡು ಪ್ರೊವಿಷನ್ಸ್ ಬರ್ತವೆ, ಅಂದ್ರೆ ಎರಡು ಸಂದರ್ಭಗಳು ಬರುತ್ತೆ. ಫಸ್ಟ್ ಏನಪ್ಪ ಅಂದ್ರೆ ಈ ತರದ ಎಕ್ಸ್ಟೆನ್ಷನ್ ಅನ್ನ ಕೊಡಬೇಕಾದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಅಡಿಕ್ವೇಟ್ ಗ್ರೌಂಡ್ಸ್ ಇರ್ಬೇಕು, ಅಂದ್ರೆ ಕರೆಕ್ಟ್ ಆದಂತ ಕಾರಣಗಳಿರ್ಬೇಕು, ಅವಾಗ ಮಾತ್ರ ನೀವು ಏನಪ್ಪ ಅಂದ್ರೆ ಈ ಪ್ರೊವಿಷನ್ಸ್ ನ ಕೊಡಬೇಕು. ಆಮೇಲೆ ನೋಡ್ರಿ ಸೆಕೆಂಡ್ ಏನಪ್ಪ ಅಂದ್ರೆ 15 ಡೇಸ್ ಲಿಮಿಟ್ ಯಾವಾಗ ಎಕ್ಸ್ಟೆಂಡ್ ಆಗುತ್ತೆ ಅಂದ್ರೆ ನೋಡ್ರಿ ಮೊದಲು ನಿಮ್ಗೆ ಏನ್ ಮಾಡಿರ್ತಾರೆ ಅಂದ್ರೆ 40 ದಿನಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ, ಅಥವಾ 60 ದಿನಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ, ಅಥವಾ 90 ದಿನಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಸೊ ನೋಡ್ರಿ ಫಸ್ಟ್ ಒಬ್ಬ ಅಪರಾಧಿಯನ್ನ ಅರೆಸ್ಟ್ ಮಾಡಿದಾಗ ಏನಪ್ಪ ಅಂದ್ರೆ ಪೊಲೀಸರಿಗೆ 3 ಪೀರಿಯಡ್ಸ್ ಇರ್ತವೆ, 40, 60, 90 ದಿನಗಳ ಏನಪ್ಪ ಅಂದ್ರೆ ಬಂಧನದ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಅಂದ್ರೆ ನೋಡ್ರಿ ಯಾವ ತರನಾಗಿ ಇದು ಡಿಪೆಂಡ್ ಆಗುತ್ತೆ ಅಂದ್ರೆ ಯಾವ ತರನ ಅಂತ ಅಪರಾಧವನ್ನ ಅವನು ಮಾಡಿದಾನೆ, ಎಸ್ಪೆಷಲಿ ಅಪರಾಧ ಏನಪ್ಪ ಅಂದ್ರೆ 10 ವರ್ಷ ಸೆರೆಮನೆ ವಾಸಕ್ಕಿಂತ ಕಮ್ಮಿ ಮಾಡಿದಾನ ಅಥವಾ ಜಾಸ್ತಿ ಮಾಡಿದಾನ. 10 ವರ್ಷ ಕಮ್ಮಿಕ್ಕಿಂತ ಸೆರೆಮನೆ ವಾಸಕ್ಕಿಂತ 10 ವರ್ಷ ಸೆರೆಮನೆ ವಾಸಕ್ಕಿಂತ ಕಮ್ಮಿ ಅಪರಾಧ ಮಾಡಿದ್ರೆ ಅವನಿಗೆ 40 ಅಥವಾ 60 ದಿವಸ ಏನ್ ಮಾಡ್ತಾರೆ ಅಂದ್ರೆ ಡಿಟೆನ್ಷನ್ ಅನ್ನ ಕೊಡ್ತಾರೆ, ಅಂದ್ರೆ ಕಾರಾಗೃಹ ಶಿಕ್ಷೆ ಕೊಡ್ತಾರೆ. ಅದೇ ಅವನು 10 ವರ್ಷಕ್ಕಿಂತ ಜಾಸ್ತಿ ಮಾಡಿದ್ರೆ ಅವನಿಗೆ 90 ದಿನಗಳ ಕಾಲ ಏನಪ್ಪ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. ಈಗ ಇದಕ್ಕಿಂತ ಜಾಸ್ತಿ 15 ದಿನಕ್ಕಿಂತ ಜಾಸ್ತಿ ಕೊಡೋದು ಅಂದ್ರೆ 90+15 ದಿನಕ್ಕಿಂತ ಇನ್ನೂ ಜಾಸ್ತಿ ಕೊಡೋದ್ರಿಂದ ಏನಪ್ಪ ಅಂದ್ರೆ ಏನಾದ್ರೂ ಕಾರಣಗಳಿರಬೇಕು, ಅದು ಜಸ್ಟಿಫಿಕೇಶನ್ಸ್ ಇರಬೇಕು, ಅವಾಗ ಮಾತ್ರ ಕೊಡ್ಬೇಕಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಯಾವೆಲ್ಲ ಅಕ್ಯೂಸ್ಡ್ ಇರ್ತಾನಲ್ಲ ಅವನ ನೀವ್ ಏನ್ ಮಾಡ್ಬೇಕಾಗತ್ತಂದ್ರೆ 60 ದಿನಗಳ ಬಂಧನದ ಅವಕಾಶ ಕೊಟ್ಟಾಗ ನೀವು ಯಾವುದೇ ತರನಾದ ಪ್ರೂಫ್ಗಳನ್ನ ತೋರಿಸಲಿಲ್ಲ, ಅಥವಾ 90 ದಿನಗಳ ಬಂಧನದ ಅವಕಾಶ ಕೊಟ್ಟಾಗ ಯಾವುದೇ ತರನಾದ ಪ್ರೂಫ್ಗಳನ್ನ ತೋರಿಸಲಿಲ್ಲ ಅಂದ್ರೆ ಅವನ ನೀವ್ ಏನ್ ಮಾಡ್ಬೇಕಾಗತ್ತಂದ್ರೆ ಬಿಡುಗಡೆ ಮಾಡಬೇಕಾಗತ್ತೆ. ಹಾಗಾಗಿ ನೋಡ್ರಿ ಈ ಡಿಸ್ಕ್ರಿಷನ್ ಏನಿದೆ ಅಂದ್ರೆ ಅಡಿಷನಲ್ ಪೊಲೀಸ್ ಕಸ್ಟಡಿ ಕೊಡುವಂತ ಡಿಸ್ಕ್ರಿಷನ್ ಏನಿದೆ, ತಾರತಮ್ಯ ಇದೆಯಲ್ಲ, ಅದೇನಾಗ್ಬೇಕಪ್ಪ ಅಂದ್ರೆ ಪೊಲೀಸರಿಗೆ ಇರುವಂತ ಬದಲಾಗಿ ಏನಪ್ಪ ಅಂದ್ರೆ ಜಡ್ಜಸ್ಗೆ ಇರಬೇಕು. ಯಾಕಂದ್ರೆ ನೋಡ್ರಿ ಜಡ್ಜಸ್ ಏನಪ್ಪ ಅಂದ್ರೆ ಕೂಲಂಕುಷವಾಗಿ ಪರೀಕ್ಷೆಯನ್ನು ನಡೆಸಿ ಆ ವ್ಯಕ್ತಿಗೆ ಅಡಿಷನಲ್ ಶಿಕ್ಷೆಯನ್ನ ಕೊಡಬೇಕೋ ಬೇಡ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಅದೇ ತರ ನೋಡ್ರಿ ಸಂಹಿತ ಏನ್ ಮಾಡುತ್ತಪ್ಪ ಅಂದ್ರೆ ಈಗ ಈ ಜುಡಿಷಿಯಲಿ ಎನ್ಕ್ವೈರಿ ಏನಿದೆ, ಎಸ್ಪೆಷಲಿ ಯಾರ ಮೇಲೆಪ್ಪ ಅಂದ್ರೆ ಈಗ ನೋಡ್ರಿ ಡೌರಿ ಡೆತ್ಸ್ ಆಗಿದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಮಹಿಳೆಯರ ಮೇಲೆ ಏನಪ್ಪ ಅಂದ್ರೆ ನೀನು ಜಾಸ್ತಿ ಏನ್ ಮಾಡ್ಬೇಕಂದ್ರೆ ಈ ಒಂದು ವರದಕ್ಷಿಣೆ ತಗೊಂಬ ಅಂತೇಳಿ ಕಿರುಕುಳ ಮಾಡ್ತಾರಲ್ಲ, ಅಂತ ವರದಕ್ಷಿಣೆ ಕಿರುಕುಳ ಇರುವಂತ ಯಾವ್ದಾದ್ರು ಸಸ್ಪಿಷಿಯಸ್ ಅಂದ್ರೆ ಊಹಾಪೋಹ ಇರುವಂತ ಕೇಸಸ್ ಗಳಿದ್ರೆ ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿನ ಜಾಸ್ತಿ ಮಾಡ್ಬೇಕಂತ ಹೇಳಿದ್ದಾರೆ. ಆದ್ರೆ ನೋಡ್ರಿ ಇದೇ ಸಮಿತಿಯಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಮುಂಚೆ ಏನಾಕಿತ್ತು ಅಂದ್ರೆ ನೀವು ಮ್ಯಾಂಡೇಟರಿ ರೆಕಾರ್ಡಿಂಗ್ ಅನ್ನ ಮಾಡ್ಬೇಕಿತ್ತು, ಅದನ್ನ ಈಗ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಯಾರಿಗೆ ಈ ಮ್ಯಾಂಡೇಟರಿ ರೆಕಾರ್ಡಿಂಗ್ ಅನ್ನ ರಿಲ್ಯಾಕ್ಸೇಷನ್ ಮಾಡಿದ್ರೆ ಅಂದ್ರೆ ನೋಡ್ರಿ ಯಾವೆಲ್ಲ ಪುರುಷ ಮತ್ತೆ ಮಹಿಳೆಯರು, ಎಸ್ಪೆಷಲಿ ಏನಪ್ಪ ಅಂದ್ರೆ 15 ವರ್ಷಕ್ಕಿಂತ ಸಣ್ಣವರು ಇರ್ತಾರೆ, ಜೊತೆಗೆ 60 ವರ್ಷದಕ್ಕಿಂತ ಜಾಸ್ತಿ ಇರ್ತಾರಲ್ಲ, ಅಂತವ್ರಿಗೆ ಏನಪ್ಪ ಅಂದ್ರೆ ಅವರ ಪ್ಲೇಸಸ್ ಆಫ್ ರೆಕಾರ್ಡಿಂಗ್ಸ್ ಅಲ್ಲಿ ಅಂದ್ರೆ ನೋಡ್ರಿ ಅವರೆಲ್ಲಿರ್ತಾರಲ್ಲ ಅಲ್ಲೇ ಹೋಗಿ ನೀವು ಮ್ಯಾಂಡೇಟರಿ ರೆಕಾರ್ಡಿಂಗ್ ಏನ್ ಮಾಡೋದಿತ್ತಲ್ಲ ಅದನ್ನೀಗ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಅಂದ್ರೆ 15 ವರ್ಷದಕ್ಕಿಂತ ಕೆಳಗಡೆ ಇದ್ರು ಮತ್ತೆ 60 ವರ್ಷದಕ್ಕಿಂತ ಜಾಸ್ತಿ ಇದ್ರೆ ಅಲ್ಲಿ ರೆಕಾರ್ಡಿಂಗ್ಗೆ ಅವಕಾಶವನ್ನ ಮಾಡ್ಕೊಟ್ಟಿಲ್ಲ. ಮುಂಚೆ ನೋಡ್ರಿ ಸಿಆರ್ಪಿಸಿ ಅಲ್ಲಿ ಇದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ 65 ವರ್ಷ ಮಾಡಿದ್ರು, ಈಗ 60 ವರ್ಷ ಮಾಡಿದ್ದಾರೆ. ಹಾಗಾಗಿ ಇಲ್ಲೇನಾಗುತ್ತೆ ಅಂದ್ರೆ ಪೊಲೀಸರು ನೋಡ್ರಿ ಈ ಪ್ರೊವಿಷನ್ಸ್ ಏನಿದೆಲ್ಲ ಅದನ್ನ ಮಿಸ್ ಯೂಸ್ ಮಾಡ್ಕೋಬಹುದು. ಎಸ್ಪೆಷಲಿ ನೋಡ್ರಿ ಯಾವಾಗ ಏನಪ್ಪ ಅಂದ್ರೆ ಮಹಿಳೆಯರು ಮತ್ತೆ ಮಕ್ಕಳ ಮೇಲೆ ಕೇಸಸ್ ಗಳಾಗತ್ತಲ್ಲ ಅವಾಗ ಪೊಲೀಸರು ಏನ್ ಮಾಡಬಹುದು ಅಂದ್ರೆ ಈ ಒಂದಿಷ್ಟು ಪ್ರೊವಿಷನ್ಸ್ ನ ಮಿಸ್ ಯೂಸ್ ಮಾಡ್ಕೋಬಹುದು. ಈ ಸಂಹಿತೆಯಲ್ಲಿ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಎಸ್ಪೆಷಲಿ ಯಾವೆಲ್ಲ ಪ್ರೊವಿಷನ್ಸ್ ನ ಇನ್ಕ್ಲೂಡ್ ಮಾಡ್ಕೋಬಹುದು ಅಂದ್ರೆ ನೋಡ್ರಿ ವಿಡಿಯೋಗ್ರಫಿ ಮತ್ತೆ ಫೋಟೋಗ್ರಫಿ ಏನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡುವಂತ ವಿಡಿಯೋಗ್ರಫಿ ಮತ್ತೆ ಫೋಟೋಗ್ರಫಿನ ಇಲ್ಲಿ ಇನ್ಕ್ಲೂಡ್ ಮಾಡಬಹುದಿತ್ತು. ಎಸ್ಪೆಷಲಿ ಯಾವ ಕೇಸಸ್ ಅಲ್ಲಿ ಅಂದ್ರೆ ನೋಡ್ರಿ ಯಾವಾಗ ಏನಪ್ಪ ಅಂದ್ರೆ ಕಸ್ಟೋಡಿಯಲ್ ಡೆತ್ ಆಗಿರುತ್ತೆ ಅಂದ್ರೆ ಅವನು ಈ ಒಂದು ಸೆರೆಮನೆ ಅಥವಾ ಬಂಧನದಲ್ಲಿ ಇದ್ದಾಗ ಕಾರಾಗೃಹದಲ್ಲಿ ಇದ್ದಾಗ ಒಂದೇನ್ ಸಾವಾಗ ಆಗತ್ತಲ್ಲ ಅವಾಗ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ, ಜೊತೆಗೆ ಏನಪ್ಪ ಅಂದ್ರೆ ಯಾವಾಗ ನೋಡ್ರಿ ಪೊಲೀಸರ ಜೊತೆಗೆ ಅವನೇನಪ್ಪ ಅಂದ್ರೆ ಫೈರ್ ಮಾಡ್ತಿರ್ಬೇಕಾರೆ ಅಂದ್ರೆ ನೋಡ್ರಿ ಪೊಲೀಸರು ಮತ್ತೆ ಆ ಅಪರಾಧಿ ಮಧ್ಯೆ ಗುಂಡಿನ ಚಕಮಕಿ ನಡೆದು ಅಲ್ಲಿ ಆ ವ್ಯಕ್ತಿಯ ಸಾವಾಗಿದ್ರೆ ಅಂತ ಸಾವಿನ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ನೀವು ವಿಡಿಯೋಗ್ರಫಿ ಮತ್ತೆ ಫೋಟೋಗ್ರಫಿನ ಇಲ್ಲಿ ಅಡಾಪ್ಟ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ, ಅಡಾಪ್ಟ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ಸ್ ಏನಿದೆ, ಈ ಮಾನವ ಹಕ್ಕುಗಳ ಆಯೋಗ ಏನಿದೆಯಲ್ಲ, ಅದು ಆಲ್ರೆಡಿ ಏನಪ್ಪ ಅಂದ್ರೆ ಬಹಳಷ್ಟು ಸಲ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಈ ಇನ್ಸ್ಟ್ರಕ್ಷನ್ ಗೆ ನೀವು ಈ ಸೂಚನೆಗಳಿಗೆ ನೀವು ಫಾಲೋ ಅಪ್ ಆಗ್ರಿ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ ಅದಕ್ಕೆ ರಾಜ್ಯ ಸರ್ಕಾರಗಳು ಈಗ ಏನಪ್ಪ ಅಂದ್ರೆ ಯಾವುದೇ ತರನಂತ ಒಪ್ಪಿಗೆಯನ್ನ ಕೊಟ್ಟಿಲ್ಲ, ಈ ಒಂದು ಇದರಲ್ಲಿ ಅದನ್ನ ಪ್ರೊವಿಷನ್ಸ್ ನ ತರಬಹುದಿತ್ತು ಅಂತ ಹೇಳ್ತಿದ್ದಾರೆ.
ಇನ್ನೂ ಒಂದು ಅಬ್ಸರ್ವೇಷನ್ ಏನ್ ಇಲ್ಲಿ ಕೋಟ್ ಮಾಡಬಹುದಿತ್ತಪ್ಪ ಅಂದ್ರೆ ಇನ್ನೂ ಒಂದು ಅಬ್ಸರ್ವೇಷನ್ ಕೋಟ್ ಇಂದ ಏನ್ ಬಂದಿದೆ ಅಂದ್ರೆ ನೋಡ್ರಿ ಈ ನೀತಿ ಸಂಹಿತೆಯಲ್ಲಿ ಏನ್ ಅಳವಡಿಸ್ಕೊಳ್ಬೋದಿತ್ತು ಅಂದ್ರೆ ಈಗ ನೋಡ್ರಿ ಕ್ರೈಮ್ ಸೀನ್ಸ್ ಏನಿರುತ್ತಲ್ಲ ಅಲ್ಲಿ ಸ್ಪಾಟ್ ಸ್ಕೆಚ್ ಅನ್ನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಒಬ್ಬ ಎಕ್ಸ್ಪರ್ಟ್ಸ್ ಅನ್ನ ಕರ್ಕೊಂಬಂದು ಎಸ್ಪೆಷಲಿ ಅದನ್ನ ನೀವೇನಪ್ಪ ಅಂದ್ರೆ ಮನಸ್ಸು ಇಚ್ಛೆ ಮಾಡಂಗಿಲ್ಲ, ಬದಲಾಗಿ ಡ್ರಾಫ್ಟ್ಸ್ ಮನ್ ಅನ್ನ ಯೂಸ್ ಮಾಡ್ಕೊಂಡು ಅಂದ್ರೆ ಮೆಜರ್ಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಸ್ಕೆಚ್ ಅನ್ನ ಮಾಡ್ಬೇಕಾಗತ್ತೆ. ಇದನ್ನ ನಾವೇನಪ್ಪ ಅಂದ್ರೆ ಕೋರ್ಟ್ ಅಲ್ಲಿ ಸಾಕ್ಷಿಯಾಗಿ ತೋರಿಸಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಏನಿದೆ, ತನಿಖೆ ಏನಿದೆ, ಆ ತನಿಖೆ ನೋಡ್ರಿ ಇನ್ನೂ ಕ್ವಾಲಿಟೇಟಿವ್ ಆಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಓವರ್ಆಲ್ ಆಗಿ ಹೇಳ್ಬೇಕಾದ್ರೆ ಈ ಪ್ರಪೋಸ್ ಚೇಂಜಸ್ ಏನಿದೆಲ್ಲ ಇವು ಡೆಫಿನೆಟ್ಲಿ ಏನಪ್ಪ ಅಂದ್ರೆ ಪ್ರೋಗ್ರೆಸಿವ್ ಆಗಿದೆ, ಅಭಿವೃದ್ಧಿ ಕಡೆ ಇದಾವೆ. ಆದ್ರೆ ಇವನ್ನ ನಾವು ಪಾತ್ ಬ್ರೇಕಿಂಗ್ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ನೋಡ್ರಿ ಬಹಳಷ್ಟು ಸುಧಾರಣೆಗಳನ್ನ ತರಬಹುದು ಅಂತ ನಾವೇನ್ ಹೇಳ್ತೀವಲ್ಲ, ಆ ತರದ ಸುಧಾರಣೆಗಳ ತರಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ನೋಡ್ರಿ ನಾವ್ ಇಲ್ಲೇನ್ ಮರಿಬಾರ್ದಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ಸ್ ಏನಿದೆ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ಅಂಡರ್ ಸ್ಟಾಫ್ಸ್ ಇದೆ. ಅಂದ್ರೆ ಎಷ್ಟು ಅಲ್ಲಿ ನಿಮ್ಗೆ ಸ್ಟ್ರೆಂತ್ ಬೇಕಲ್ಲ ಅದಕ್ಕಿಂತ ಕಡಿಮೆ ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಅವ್ರಿಗೆ ಮೊಬಿಲಿಟಿಗೆ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಕ್ಕೆ ಅವ್ರಿಗೇನು ಸಾರಿಗೆ ವ್ಯವಸ್ಥೆ ಬೇಕಲ್ಲ ಅದು ಕೂಡ ಏನಪ್ಪ ಅಂದ್ರೆ ತುಂಬಾ ಕಳಪೆ ಆಗಿದೆ. ಇದ್ರ ಜೊತೆಗೆ ನೋಡ್ರಿ ನಾವು ಅವ್ರಿಗೆ ಕೊಡಬೇಕಾದಂತ ಟ್ರೈನಿಂಗ್ ಏನಿದೆ, ತರಬೇತಿ ಏನಿದೆ ಅಲ್ಲ ಅದು ಕೂಡ ಸಫಿಷಿಯಂಟ್ ಆಗಿ ಕೊಡ್ತಾ ಇಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಪೂವರ್ ಹೌಸಿಂಗ್ ಫೆಸಿಲಿಟೀಸ್ ಏನಿದೆಲ್ಲ ಅವುಗಳು ಕೂಡ ಚೇಂಜ್ ಆಗಬೇಕಾಗಿದೆ. ಆಮೇಲೆ ನೋಡ್ರಿ ಪೊಲೀಸ್ ಪರ್ಸನಲ್ ಏನಪ್ಪ ಅಂದ್ರೆ ಯಾವಾಗ್ಲೂ ಸ್ಟ್ರೆಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಂದ್ರೆ ಅವ್ರಿಗೆ ಪ್ರೆಷರ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಚೇಂಜ್ ಮಾಡ್ಬೇಕಾಗತ್ತೆ. ಅದನ್ನ ಚೇಂಜ್ ಮಾಡದೆ ಹೊರತು ಏನಪ್ಪ ಅಂದ್ರೆ ಪೊಲೀಸರು ಏನಂದ್ರೆ ಕೊಲೋನಿಯಲ್ ಮೈಂಡ್ಸೆಟ್ ಏನಿತ್ತು ಅಂದ್ರೆ ವಸಾಹತು ಶಾಹಿಯಲ್ಲಿ ಯಾವ ತರನ ಕೆಲಸ ಮಾಡ್ತಿರ್ತಾರಲ್ಲ ಅದೇ ತರನಾಗಿ ಕೆಲಸವನ್ನ ಮಾಡ್ತಾ ಹೋಗ್ತಾರೆ, ಬದಲಾಗಿ ಏನು ಚೇಂಜಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಪೊಲೀಸ್ ಸುಧಾರಣೆಗಳನ್ನ ಜಾರಿಗೆ ತಂದಾಗ ಮಾತ್ರ ಏನಪ್ಪ ಅಂದ್ರೆ ಈ ಎಲ್ಲಾ ಕಾನೂನುಗಳು ಸುಧಾರಣೆ ಆಗುತ್ತೆ. ಜೊತೆಗೆ ಈ ಏನ್ ಹೇಳಿದ್ದಾರೆ ಅಂದ್ರೆ ಅಂಡರ್ ಸ್ಟಾಫ್ಡ್ ಇರ್ಬೋದು, ಪೂವರ್ ಮೊಬಿಲಿಟಿ ಇರ್ಬೋದು, ಇನ್ಸಫಿಷಿಯಂಟ್ ಟ್ರೈನಿಂಗ್ ಇರ್ಬೋದು, ಇವುಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಬದಲಾವಣೆಗಳು ತಂದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಅಲ್ಲಿ ಬದಲಾವಣೆಗಳು ಬರುತ್ತೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ವಾಟ್ ಈಸ್ ಹೀಟ್ ಇಂಡೆಕ್ಸ್, ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಮೆಜರ್. ಅಂದ್ರೆ ನೋಡ್ರಿ ಹೀಟ್ ಇಂಡೆಕ್ಸ್ ಅಂದ್ರೇನು ಮತ್ತೆ ಇದನ್ನ ಯಾಕೆ ನಾವು ಮೆಜರ್ ಮಾಡಬೇಕು, ಹೌ ಡಸ್ ದ ಹೈ ಹ್ಯುಮಿಡಿಟಿ ಇಂಪ್ಯಾಕ್ಟ್ ದ ಹ್ಯೂಮನ್ ಬಾಡಿ ಡ್ಯೂರಿಂಗ್ ದ ಹೀಟ್ ವೇವ್. ಅಂದ್ರೆ ನೋಡ್ರಿ ಈಗ ಹೀಟ್ ವೇವ್ ಬಂದಾಗ ಯಾವ ತರನಾಗಿ ಹೈ ಹ್ಯುಮಿಡಿಟಿ ಅಂದ್ರೆ ಹೆಚ್ಚು ಹ್ಯುಮಿಡಿಟಿ ಅನ್ನಕ್ಕೆ ನಾವೇನಂತೀವಪ್ಪ ಅಂದ್ರೆ ತೇವಾಂಶ ಅಂತ ಕರಿತೀವಲ್ಲ, ಆ ತೇವಾಂಶ ಹೆಚ್ಚಾಗಿದ್ರೆ ಯಾವ ತರನಾಗಿ ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ, ಅಟ್ ವಾಟ್ ಟೆಂಪರೇಚರ್ ಅಂಡ್ ಹ್ಯುಮಿಡಿಟಿ ಲೆವೆಲ್ಸ್ ಡೂ ಹೀಟ್ ಕ್ರ್ಯಾಮ್ಸ್ ಆರ್ ಹೀಟ್ ಎಕ್ಸಾಸ್ಟೇಷನ್ ಬಿಕಮ್ ಲೈಕ್ಲಿ. ಅಂದ್ರೆ ನೋಡ್ರಿ ಯಾವ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಯಾವ ಒಂದು ತಾಪಮಾನದಲ್ಲಿ ಮತ್ತೆ ಯಾವ ಒಂದು ತೇವಾಂಶದಲ್ಲಿ ನೋಡ್ರಿ ಹೀಟ್ ಕ್ರ್ಯಾಮ್ಸ್ ಆಗುತ್ತೆ ಮತ್ತೆ ಹೀಟ್ ಎಕ್ಸಾಸ್ಟೇಷನ್ ಆಗುತ್ತೆ ಅಂತ ಅವರು ಕೇಳ್ತಿದ್ದಾರೆ. ಸೊ ನೋಡ್ರಿ ಇದೇ ಆಗಸ್ಟ್ನ ಮೊದಲದಲ್ಲಿ ಏನಪ್ಪ ಅಂದ್ರೆ ಇರಾನ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಹೀಟ್ ಇಂಡೆಕ್ಸ್ ಎಷ್ಟು ಬರುತ್ತೆ ಅಂದ್ರೆ ನೋಡ್ರಿ 70 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 70 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನಪ್ಪ ಅಂದ್ರೆ ಹೀಟ್ ಇಂಡೆಕ್ಸ್ ಬರುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಕೋಸ್ಟಲ್ ಪಾರ್ಟ್ ಏನಿದೆ ಅಂದ್ರೆ ನೋಡ್ರಿ ಕರಾವಳಿ ತೀರ ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಈ ತರದ ಹೀಟ್ ಇಂಡೆಕ್ಸ್ ಬರುತ್ತೆ. ಇದರಿಂದ ಏನಪ್ಪ ಅಂದ್ರೆ ಜೀವಗಳಲ್ಲಿ ಬದುಕದಿರಲಿ ಅಲ್ಲಿ ಬದುಕಕ್ಕೂ ಕೂಡ ಇಂಪಾಸಿಬಲ್, ಅಷ್ಟು ಹೀಟ್ ಇಂಡೆಕ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಆ ದೇಶ ಏನ್ ಮಾಡುತ್ತೆ ಅಂದ್ರೆ ಪಬ್ಲಿಕ್ ಹಾಲಿಡೇಸ್ ಅಂದ್ರೆ ಸಾರ್ವಜನಿಕ ರಜೆಯನ್ನ ಕೊಡುತ್ತೆ. ಆಗಸ್ಟ್ 2-3 ಏನ್ ಮಾಡುತ್ತಪ್ಪ ಅಂದ್ರೆ ಈ ತರದ ಹೀಟ್ ಜಾಸ್ತಿ ಆಗಿದ್ದಕ್ಕೆ, ಉಷ್ಣಾಂಶ ಜಾಸ್ತಿ ಆಗಿದ್ದಕ್ಕೆ ಏನಾಗುತ್ತೆ ಅಂದ್ರೆ ಸಾರ್ವಜನಿಕ ರಜೆಗಳನ್ನ ಘೋಷಣೆ ಮಾಡ್ತಾರೆ ಇರಾನ್. ನೋಡ್ರಿ ಇದೇ ಮೊದಲಲ್ಲಪ್ಪ ಈ ತರನಾಗ ಏನಪ್ಪ ಅಂದ್ರೆ ಹೀಟ್ ವೇವ್ಸ್ ಅನ್ನ ಡೀಲ್ ಮಾಡ್ತಿರೋದು. ಬದಲಾಗಿ ಏನಂದ್ರೆ ನೋಡ್ರಿ ಇದೇ ಜುಲೈ ಅಲ್ಲಿ ಏನಪ್ಪಾ ಅಂದ್ರೆ US ವೆದರ್ ಬೇಸ್ಡ್ ಅಬ್ಸರ್ವರ್ ಆದಂತ ಕೋಲಿನ್ ಮ್ಯಾಕ್ರಾತಿ ಅವರು ಏನ್ ಮಾಡಿದ್ರು ಅಂದ್ರೆ ಪರ್ಷಿಯನ್ ಗಲ್ಫ್ ಅಲ್ಲಿ ನೋಡ್ರಿ ಏರ್ಪೋರ್ಟ್ ಅಲ್ಲಿ ಎಷ್ಟು ಹೀಟ್ ಇಂಡೆಕ್ಸ್ ರೆಕಾರ್ಡ್ ಆಗಿತ್ತು ಅಂದ್ರೆ 66.7 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೀಟ್ ಇಂಡೆಕ್ಸ್ ರೆಕಾರ್ಡ್ ಆಗಿತ್ತು. ಹಾಗಾದ್ರೆ ಈ ಹೀಟ್ ಇಂಡೆಕ್ಸ್ ಅಂದ್ರೆ ಏನು? ಈಗ ನೋಡ್ರಿ ನಾನು ಹೀಟ್ ಇಂಡೆಕ್ಸ್ ಅಂತ ಹೇಳ್ತಿದ್ದೀನಿ, ಹಾಗಾದ್ರೆ ಇದು ಹೀಟ್ ಇಂಡೆಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ನೋಡ್ರಿ ಹೀಟ್ ಇಂಡೆಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ತರನಾಗಿ ಮನುಷ್ಯನ ದೇಹಕ್ಕೆ ಈ ಒಂದು ತಾಪಮಾನ ಜಾಸ್ತಿ ಆಗುತ್ತೆ ಅಥವಾ ತಾಪಮಾನ ಯಾವ ತರನಾಗಿ ನಮಗೆ ಫೀಲ್ ಆಗುತ್ತೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಾರ್ಮಲ್ ಆಗಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ರಿಲೇಟಿವ್ ಹ್ಯುಮಿಡಿಟಿ ಅಂದ್ರೆ ಅಲ್ಲಿ ಎಷ್ಟು ತೇವಾಂಶ ಇದೆ, ಎಷ್ಟು ತೇವಾಂಶ ಜಾಸ್ತಿ ಆದಾಗ ಎಷ್ಟು ತಾಪಮಾನ ಜಾಸ್ತಿ ಆದ್ರೆ ಮಾನವನ ದೇಹಕ್ಕೆ ಆಗಬಹುದಾದಂತ ಪರಿಣಾಮಗಳೇನು, ಇದನ್ನ ಮೆಜರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹೀಟ್ ಇಂಡೆಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ 35 ಡಿಗ್ರಿ ಸೆಲ್ಸಿಯಸ್ ಇತ್ತು, ರಿಲೇಟಿವ್ ಹ್ಯುಮಿಡಿಟಿನೂ ಕೂಡ ಜಾಸ್ತಿ ಇತ್ತಂದ್ರೆ ಅಲ್ಲಿ ನಿಮಗೆ ಜಾಸ್ತಿ ಏನಾಗುತ್ತೆ ಅಂದ್ರೆ ಶೆಕೆ ಆದಂಗೆ ಫೀಲ್ ಆಗುತ್ತೆ. ಹಾಗಾಗಿ ಇದನ್ನ ನಾವೇನಂತ ಮಾಡ್ತೀವಿ ಅಂದ್ರೆ ಈ ಇಂಡೆಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಎಷ್ಟು ಟೆಂಪರೇಚರ್ ಇದೆ, ಎಷ್ಟು ಹೀಟ್ ಇಂಡೆಕ್ಸ್ ಇದೆ ಅಂತ ನಾವು ಮೆಜರ್ ಮಾಡ್ತೀವಿ. ತಾಪಮಾನವನ್ನು ಮೆಜರ್ ಮಾಡೋದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ರಿಲೇಟಿವ್ ಹ್ಯುಮಿಡಿಟಿ ಏನಿದೆ ಅಂದ್ರೆ ಅಲ್ಲಿರುವಂತಹ ತೇವಾಂಶ ಏನಿದೆಲ್ಲ ಅದನ್ನು ಮೆಜರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹೀಟ್ ಇಂಡೆಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಹೀಟ್ ಇಂಡೆಕ್ಸ್ ಅನ್ನ ಯಾವ ತರನಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ನೋಡ್ರಿ ಒಂದೇನಪ್ಪ ಅಂದ್ರೆ ಡಾಕ್ಟರ್ ಸ್ಟೆಡ್ಮನ್ ಸ್ಟಡಿ ಪ್ರಕಾರ ಏನಪ್ಪ ಅಂದ್ರೆ ಇವರು ಹೀಟ್ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಕ್ಕೋಸ್ಕರ ನೋಡ್ರಿ ಒಬ್ಬ ಮನುಷ್ಯ ಯಾವುದೇ ಲಿಂಗ ಇರ್ಬೋದು 1.7 ಮೀಟರ್ ಹೈಟ್ ಮತ್ತೆ 67 ಕೆಜಿ ವೇಟ್ ಇರುವಂತವ್ರನ್ನ ಕನ್ಸಿಡರ್ ಮಾಡ್ತಾರೆ ಅಡಲ್ಟ್ ಹ್ಯೂಮನ್ ಬೀಯಿಂಗ್, ವಯಸ್ಕ ಮಾಡೋರನ್ನ.
ಇಲ್ಲಿ ನೋಡ್ರಿ ಹೀಟ್ ಇಂಡೆಕ್ಸ್ ಅನ್ನ ಯಾವ ತರನಾಗಿ ಮೆಜರ್ ಮಾಡ್ತಾರೆ ಅಂದ್ರೆ ಡ್ಯೂ ಪಾಯಿಂಟ್ ಮೂಲಕ. ಸೊ ನೋಡ್ರಿ ಡ್ಯೂ ಪಾಯಿಂಟ್ ಅಂದ್ರೆ ಏನಪ್ಪ ಅಂದ್ರೆ ಇದೊಂದು ತಾಪಮಾನ ಇರುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಸ್ಟೇಟ್ ಆಗುತ್ತೆ. ಅಂದ್ರೆ ಈಗ ನೋಡ್ರಿ ಈ ಒಂದು ತಾಪಮಾನದಲ್ಲಿ ಏನಾಗುತ್ತಪ್ಪ ಅಂದ್ರೆ ನೀರ್ ಗಾಳಿ ಇದ್ರೆ ಆ ಗಾಳಿ ಏನಾಗುತ್ತೆ ಅಂದ್ರೆ ದ್ರವೀಕರಣವಾಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಡ್ಯೂ ಪಾಯಿಂಟ್ ಅಂತ ಕರಿತೀವಿ. ಡ್ಯೂ ಪಾಯಿಂಟ್ ಅನ್ನೋದೇನಪ್ಪ ಅಂದ್ರೆ ಈ ಒಂದು ತಾಪಮಾನದಲ್ಲಿ ಏನಾಗುತ್ತೆ ಅಂದ್ರೆ ಗಾಳಿ ಇದ್ದಂಥದ್ದು ದ್ರವ ರೂಪ ಬರೋದು. ಫಾರ್ ಎಕ್ಸಾಂಪಲ್ ನೋಡ್ರಿ ನೀವೇನಾದ್ರೂ ಕ್ರಿಕೆಟ್ ಅನ್ನ ನೋಡ್ತಾ ಇದ್ರೆ ಅಲ್ಲಿ ಡ್ಯೂ ಪಾಯಿಂಟ್ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಅಂದ್ರೆ ವಾತಾವರಣದಲ್ಲಿರುವಂತಹ ನೀರಾವಿ ಏನಿರುತ್ತಲ್ಲ ಅದೇನಾಗುತ್ತೆ ಅಂದ್ರೆ ದ್ರವ ರೂಪಕ್ಕೆ ಕನ್ವರ್ಟ್ ಆಗೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಡ್ಯೂ ಪಾಯಿಂಟ್ ಅಂತ ಕರಿತೀವಿ. ಸೊ ನೋಡ್ರಿ ಇದು ಕೂಡ ಏನಪ್ಪ ಅಂದ್ರೆ ಬಹಳ ಮಹತ್ವವಾದಂತಹ ಫ್ಯಾಕ್ಟರ್ ಆಗುತ್ತೆ ಹೀಟ್ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಅದೇ ತರ ಏನಪ್ಪ ಅಂದ್ರೆ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್. ಸೊ ನೋಡ್ರಿ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್ ಅಂದ್ರೆ ಏನಪ್ಪ ಅಂದ್ರೆ ಈ ಒಂದು ತಾಪಮಾನದಲ್ಲಿ ಏನಪ್ಪ ಅಂದ್ರೆ ಏರ್ ಯಾವುದೇ ತರನಾಗಿ ಜಾಸ್ತಿ ವಾಟರ್ ವೇಪರ್ ಅನ್ನ ಹೋಲ್ಡ್ ಮಾಡೋದಿಲ್ಲ. ಅಂದ್ರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದ್ರೆ ಮಾಯಿಶ್ಚರ್ ಅಂದ್ರೆ ಈ ಒಂದು ತಾಪಮಾನದಲ್ಲಿ ನೋಡ್ರಿ ವಾತಾವರಣದಲ್ಲಿರುವಂತಹ ಗಾಳಿ ಏನಿದೆ ಆ ಗಾಳಿ ಹೆಚ್ಚಿನ ನೀರಾವಿಯನ್ನು ಹಿಡಿಯುವಂತಹ ಕೆಪಾಸಿಟಿ ಇರಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಟ್ಮಾಸ್ಫಿಯರ್ ಮಾಯಿಶ್ಚರ್ ಅಂತ ಕರಿತೀವಿ. ಅದೇ ತರ ನೋಡ್ರಿ ಯಾವಾಗ ಡ್ರಾಪ್ಲೆಟ್ಸ್ ಗಳು ಫಾರ್ಮ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯಾವಾಗ ಡ್ಯೂ ಪಾಯಿಂಟ್ ಬರಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೋಡ್ರಿ ಡಾಕ್ಟರ್ ಸ್ಟೆಡ್ಮ್ಯಾನ್ ಪ್ರಕಾರ ಏನಪ್ಪ ಅಂದ್ರೆ 14 ಡಿಗ್ರಿ ಸೆಲ್ಸಿಯಸ್ ಏನಿದೆಲ್ಲ ಅವಾಗಿಂದ ನಿಮ್ಗೆ ಏನಪ್ಪ ಅಂದ್ರೆ ಡ್ಯೂ ಪಾಯಿಂಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 14 ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿ ಆಗ್ತಾ ಹೋದಂಗೆ ಏನಾಗುತ್ತೆ ಅಂದ್ರೆ ವಾತಾವರಣದಲ್ಲಿರುವಂತ ಗಾಳಿ ಏನಾಗುತ್ತೆ ಅಂದ್ರೆ ನೀರಾವಿ ಏನಿರುತ್ತಲ್ಲ ಅದು ದ್ರವ ರೂಪಕ್ಕೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ನೋಡ್ರಿ ಬೇರೆ ಬೇರೆ ದೇಶಗಳು ಏನ್ ಮಾಡಿದೆ ಅಂದ್ರೆ ಅವ್ರದೇ ಆದಂತ ಹೀಟ್ ಇಂಡೆಕ್ಸ್ ಅನ್ನ ಅಥವಾ ಡ್ಯೂ ಪಾಯಿಂಟ್ಸ್ ಮತ್ತೆ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್ ಅನ್ನ ಅವರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಹಾಗಾದ್ರೆ ಹೀಟ್ ಇಂಡೆಕ್ಸ್ ಅನ್ನ ಮೆಜರ್ ಮಾಡೋದು ತುಂಬಾ ಮಹತ್ವವಾಗಿದೆ ಅಂದ್ರೆ ನೋಡ್ರಿ ಹಾಟ್ ಏನಿರುತ್ತೆ ಬಿಸಿಗಾಳಿ ಏನಿರುತ್ತಲ್ಲ ಅದೇನಪ್ಪ ಅಂದ್ರೆ ಹೆಚ್ಚಿನ ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ. ಸೊ ನೋಡ್ರಿ ತಂಪನ ಗಾಳಿಗೆ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಬಿಸಿಗಾಳಿ ಏನಪ್ಪ ಅಂದ್ರೆ ಹೆಚ್ಚಿನ ತೇವಾಂಶವನ್ನ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ. ಹಾಗಾಗಿ ನೋಡ್ರಿ ತಾಪಮಾನ ಜಾಸ್ತಿ ಆದಂಗೆ ಏನಪ್ಪ ಅಂದ್ರೆ ಈ ಮಾಯಿಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಏನಿದೆ ಅಂದ್ರೆ ತೇವಾಂಶವನ್ನ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ತಾಪಮಾನ ಏನಿರುತ್ತಲ್ಲ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ನಾವು ಹೀಟ್ ಇಂಡೆಕ್ಸ್ ಅನ್ನ ಮೆಜರ್ ಮಾಡಬೇಕು. ಸೊ ನೋಡ್ರಿ ಹ್ಯುಮಿಡಿಟಿ ಯಾವಾಗ ಜಾಸ್ತಿ ಇರುತ್ತಪ್ಪ ಅಂದ್ರೆ ನೋಡ್ರಿ ಹೀಟ್ ವೇವ್ಸ್ ಇದ್ದಾಗ, ಅಂದ್ರೆ ಬಿಸಿ ಪರ್ವತಗಳು ಬಿಸಿ ಮಾರುತಗಳು ಬಂದಾಗ ಏನಪ್ಪ ಅಂದ್ರೆ ಈ ಮಾಯಿಶ್ಚರ್ ಕಂಟೆಂಟ್ ಅಥವಾ ತೇವಾಂಶ ಜಾಸ್ತಿ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ನಾವು ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಇರುಕಿಂತ ತಾಪಮಾನದಕ್ಕಿಂತ ಹೆಚ್ಚಿನ ತಾಪಮಾನ ಫೀಲ್ ಆಗುತ್ತೆ. ಅಂದ್ರೆ ನೋಡ್ರಿ ಆ ಒಂದು ಪ್ರದೇಶದಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ಇದ್ರೆ ನಿಮಗೆ ತೇವಾಂಶ ಜಾಸ್ತಿ ಇದ್ರೆ ಅದೇನಾಗುತ್ತೆ ಅಂದ್ರೆ 35-40 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ನಾವು ವಾಸ ಮಾಡ್ತಿದೀವಿ ಅಂತ ಏನಪ್ಪ ಅಂದ್ರೆ ಬದುಕ್ತಿದೀವಿ ಅಂತೇಳಿ ಫೀಲಿಂಗ್ ಬರುತ್ತೆ. ಹಾಗಾಗಿ ನೋಡ್ರಿ ಏನಪ್ಪ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದಂಗೆಲ್ಲ ಏನಪ್ಪ ಅಂದ್ರೆ ತೇವಾಂಶನೂ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಏನಂದ್ರೆ ಹ್ಯುಮಿಡ್ ಏರ್ ಇದ್ದಾಗ ಮನುಷ್ಯರಿಗೆ ಏನಾಗುತ್ತೆ ಅಂದ್ರೆ ನಾವು ಅಲ್ಲಿ ತುಂಬಾ ಬಿಸಿ ಇಲ್ಲಿ ಬದುಕ್ತಾ ಇದೀವಿ, ನಮಗೆ ಯಾವುದೇ ತರನ ಅಂತ ಇಲ್ಲಿ ಏನಪ್ಪ ಅಂದ್ರೆ ತಂಪಿಲ್ಲ, ನಮಗೆ ಬಿಸಿ ಬಿಸಿ ಆಗಿದೆ ಅಂತ ಫೀಲ್ ಬರುತ್ತೆ. ಹಾಗಾದ್ರೆ ಜಾಸ್ತಿ ಹ್ಯುಮಿಡಿಟಿ ಇದ್ರೆ ಮಾನವನ ದೇಹದ ಮೇಲೆ ಯಾವ ತರನಾಗಿ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ ಅಂದ್ರೆ ನೋಡ್ರಿ ಹ್ಯುಮಿಡಿಟಿ ಜಾಸ್ತಿ ಆದಾಗ ನಮ್ಮ ಮೇಲೆ ಹೀಟ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಏನಪ್ಪ ಅಂದ್ರೆ ಎಕ್ಸಸ್ ಹೀಟ್ ಏನಿರುತ್ತಲ್ಲ ಅದನ್ನ ತಡ್ಕೊಳ್ಳುವಂತ ಕೆಪಾಸಿಟಿ ಇರಲ್ಲ. ಜೊತೆಗೆ ನೋಡ್ರಿ ಮಾನವರಿಗೆ ಎಷ್ಟು ತಾಪಮಾನ ಇದ್ರೆ ನಾವು ತಡ್ಕೋಬಹುದಪ್ಪ ಅಂದ್ರೆ 36.1 ಡಿಗ್ರಿ ಸೆಲ್ಸಿಯಸ್ ಇಂದ 37.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನದವರೆಗೂ ನಾವು ತಡ್ಕೋಬಹುದು. ಅದೇ ತರ ನೋಡ್ರಿ ಎಕ್ಸಸ್ ಹೀಟ್ ಬಂದಾಗ ಅಂದ್ರೆ ಇದಕ್ಕಿಂತ ತಾಪಮಾನ ಜಾಸ್ತಿ ಆದಾಗ ನಮ್ಗೆ ಏನಪ್ಪ ಅಂದ್ರೆ ಅದನ್ನ ಬೇರಿಂಗ್ ಮಾಡುವಂತ ಕೆಪಾಸಿಟಿ ಇರಲ್ಲ. ಜೊತೆಗೆ ನೋಡ್ರಿ ಹೀಟ್ ಜಾಸ್ತಿ ಆದಂಗಿಲ್ಲನಪ್ಪ ಅಂದ್ರೆ ಹಾರ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹೃದಯದ ಬಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನೋಡ್ರಿ ಟೆಂಪರೇಚರ್ ಜಾಸ್ತಿ ಆದಂಗೆ ಏನಪ್ಪ ಅಂದ್ರೆ ಹೀಟ್ ರಿಲೇಟೆಡ್ ಹಾರ್ಟ್ ರಿಲೇಟೆಡ್ ಏನ್ ಸಮಸ್ಯೆಗಳಿದೆಯಲ್ಲ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ತಾಪಮಾನ ಜಾಸ್ತಿ ಆದಂಗೆ ನೋಡ್ರಿ ಈ ರ್ಯಾಶಸ್ ಆಗೋದಿರ್ಬೋದು, ಅದರ್ ಸಿಂಪ್ಟಮ್ಸ್ ಇರ್ಬೋದು, ಅವುಗಳು ಕೂಡ ಜಾಸ್ತಿ ಆಗುತ್ತೆ. ಇನ್ ಕೇಸ್ ನೋಡ್ರಿ ಇವುಗಳನ್ನ ನಾವೇನಪ್ಪ ಅಂದ್ರೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನ ತೋರಿಸಲಿಲ್ಲ ಅಥವಾ ಎಚ್ಚರಿಕೆ ವಹಿಸಲಿಲ್ಲ ಅಂದ್ರೆ ಇದು ಮಾನವನ ಜೀವಕ್ಕೆ ಕುತ್ತು ತರುತ್ತೆ. ಅದೇ ತರ ನೋಡ್ರಿ ಜಾಸ್ತಿ ತಾಪಮಾನ ಇದ್ದಾಗ ಏನಾಗುತ್ತೆ ಅಂದ್ರೆ ಮಾನವನ ದೇಹ ಏನ್ ಮಾಡುತ್ತಪ್ಪ ಅಂದ್ರೆ ಜಾಸ್ತಿ ಸ್ವೆಟಿಂಗ್ ಆಗಿ ಏನಾಗುತ್ತೆ ಅಂದ್ರೆ ಅದು ಟೆಂಪರೇಚರ್ ಏನಿರುತ್ತಲ್ಲ ಅದು ಕಡಿಮೆ ಮಾಡುತ್ತೆ. ಆದ್ರೆ ನೋಡ್ರಿ ಹ್ಯುಮಿಡಿಟಿ ಜಾಸ್ತಿ ಇದ್ದಾಗ ಏನಪ್ಪ ಅಂದ್ರೆ ಸ್ವೆಟ್ ಮಾಡೋದಕ್ಕೂ ಕೂಡ ಆಗಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಬೆವರು ಬರೋದಿಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಬೆವರು ಬಂದ್ರೂ ಕೂಡ ಅದು ಎವಾಪರೇಟ್ ಆಗೋದಿಲ್ಲ. ಅಂದ್ರೆ ನೋಡ್ರಿ ಈಗ ಎವಾಪರೇಟ್ ಆಗ್ಬೇಕಂದ್ರೆ ನಿಮ್ಗೆ ಸರೌಂಡಿಂಗ್ ಗಾಳಿ ಏನಿರುತ್ತಲ್ಲ ಅಲ್ಲಿ ಏನಪ್ಪ ಅಂದ್ರೆ ಮಾಯಿಶ್ಚರ್ಸ್ ಕಂಟೆಂಟ್ ಕಡಿಮೆ ಇರಬೇಕು. ಅದರಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಸರೌಂಡಿಂಗ್ ಏರ್ ಅಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ ಮಾಯಿಶ್ಚರ್ಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಸ್ಯಾಚುರೇಷನ್ ಪಾಯಿಂಟ್ ಗೆ ಹೋಗ್ಬಿಡುತ್ತೆ. ಹಾಗಾಗಿ ನೋಡ್ರಿ ಯಾವುದೇ ತರನಾಗಿ ಹೆಚ್ಚಿನ ಹ್ಯುಮಿಡಿಟಿಯನ್ನ ತೇವಾಂಶವನ್ನ ತೆಗೆದುಕೊಳ್ಳುವಂತ ಕೆಪಾಸಿಟಿ ಅದರಲ್ಲಿ ಇರೋದಿಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಸ್ವೆಟ್ ಆಗೋದಕ್ಕೂ ಆಗೋದಿಲ್ಲ, ಜೊತೆಗೆ ಏನಪ್ಪ ಅಂದ್ರೆ ನಿಮ್ಗೆ ಹೀಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಏನನ್ಸುತ್ತೆ ಅಂದ್ರೆ ತೇವಾಂಶ ಜಾಸ್ತಿ ಇದ್ದಾಗ ಏನಪ್ಪ ಅಂದ್ರೆ ಬಿಸಿ ಅನ್ಸುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ನಿಮ್ ಕೂಲ್ ಆಗ್ಬೇಕಾದ್ರೆ ಈಗ ನೋಡ್ರಿ ದೇಹದಲ್ಲೂ ಕೂಡ ಏನಪ್ಪ ಅಂದ್ರೆ ಒಂದು ಕೂಲಿಂಗ್ ಪ್ರೊಸೆಸ್ ಇದೆ. ತಾಪಮಾನ ಜಾಸ್ತಿ ಆದಂಗೆ ಏನಾಗುತ್ತೆ ಅಂದ್ರೆ ಬಾಡಿ ಹೀಟ್ ಆಗುತ್ತೆ, ಸ್ವೆಟಿಂಗ್ ಆಗುತ್ತೆ. ಸ್ವೆಟಿಂಗ್ ಆದ್ಮೇಲೆ ಅದು ಎವಾಪರೇಟ್ ಆದ್ಮೇಲೆ ಅಂದ್ರೆ ಅದೆಲ್ಲ ಸ್ವೆಟ್ ಕರಗಿದ್ಮೇಲೆ ನಿಮ್ಗೆ ಏನಂದ್ರೆ
ದೇಹ ತಂಪಕಾಗುತ್ತೆ ಆದರೆ ಹೆಚ್ಚಿನ ತೇವಾಂಶ ಇದ್ದಂತ ಪ್ರದೇಶಗಳಲ್ಲಿ ಈ ಒಂದು ಪ್ರೋಸೆಸ್ ಗೆ ಅವಕಾಶ ಇರುವುದಿಲ್ಲ ಅದೇ ತರ ನೋಡಿ ಯಾವಾಗ ಏನಪ್ಪಾಂದ್ರೆ ಹ್ಯೂಮಿಡಿಟಿ ಕಮ್ಮಿ ಇರುತ್ತೆ ತೇವಾಂಶ ಕಮ್ಮಿ ಇರುತ್ತಲ್ಲ ಇನ್ ಕೇಸ್ ನೋಡಿ ತೇವಾಂಶ ಕಮ್ಮಿ ಇದ್ದು ಜೊತೆಗೆ ಏನಪ್ಪಾಂದ್ರೆ ಅಲ್ಲಿ ತಾಪಮಾನ ಜಾಸ್ತಿ ಇದ್ರೆ ದೇಹ ಏನು ಮಾಡುತ್ತೆ ಅಂದ್ರೆ ಹೆಚ್ಚಿನ ಸ್ವೆಟಿಂಗ್ ಅನ್ನು ಮಾಡಿ ಅಲ್ಲಿ ನಿಮಗೆ ಕೋಲ್ಡ್ ಫೀಲಿಂಗ್ ಅನ್ನು ಕೊಡುತ್ತೆ ಅಂದ್ರೆ ಜಾಸ್ತಿ ಸ್ವೆಟಿಂಗ್ ಆದಂಗ ಏನಾಗುತ್ತೆ ಅಂದ್ರೆ ಆ ಸ್ವೆಟಿಂಗ್ ಎಲ್ಲ ಸಂಪೂರ್ಣವಾಗಿ ಹೋದ್ಮೇಲೆ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ತಂಪ ಅನ್ಸುತ್ತೆ ಅವಾಗ ನಿಮ್ಗೆ ಏನ್ಸುತ್ತೆ ಅಂದ್ರೆ ಓ ಇದು ಆಕ್ಚುಯಲ್ ಟೆಂಪರೇಚರ್ಗಿಂತ ಕಡಿಮೆ ಟೆಂಪರೇಚರ್ ನಾವು ವಾಸ ಮಾಡ್ತಿದೀವಿ ಅಂತ ಅನ್ಸುತ್ತೆ ಅಂದ್ರೆ ನೋಡ್ರಿ ಆಕ್ಚುಯಲ್ ಟೆಂಪರೇಚರ್ ಏನಿರುತ್ತಲ್ಲ ಅದಕ್ಕಿಂತ ಕಡಿಮೆ ಟೆಂಪರೇಚರ್ ಅಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಇದು ಫೀಲ್ ಆಗುತ್ತೆ ಅಂತ ಅನ್ಸುತ್ತೆ ಹಾಗಾಗಿ ನೋಡ್ರಿ ಹೀಟ್ ಇಂಡೆಕ್ಸ್ ಮೆಜರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಕೇವಲ ನಾವಿಲ್ಲಿ ತಾಪಮಾನ ಎಷ್ಟಿದೆ ಅಂತ ನಾವಿಲ್ಲಿ ಮೆಜರ್ ಮಾಡ್ತಿಲ್ಲ ಬದಲಾಗಿ ತಾಪಮಾನದ ಜೊತೆ ಜೊತೆಗೆ ತೇವಾಂಶದ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಾನು ಕೂಡ ಮೆಜರ್ ಮಾಡ್ತಾ ಇದೀವಿ ಹಾಗಾಗಿ ನೋಡ್ರಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಎಷ್ಟು ಹೀಟ್ ಇಂಡೆಕ್ಸ್ ಅನ್ನ ಮಾನವನ ದೇಹ ತಡ್ಕೋಬಹುದು ಅಂದ್ರೆ ನೋಡ್ರಿ ಹೀಟ್ ಇಂಡೆಕ್ಸ್ ವ್ಯಾಲ್ಯೂ 67 ಡಿಗ್ರಿ ಸೆಲ್ಸಿಯಸ್ ಮತ್ತೆ ಅದಕ್ಕಿಂತ ಜಾಸ್ತಿ ಏನಿರುತ್ತಲ್ಲ ಅದನ್ನ ತಡ್ಕೊಳ್ಳೋಕಾಗಲ್ಲ ಬದಲಾಗಿ 67 ಡಿಗ್ರಿ ಸೆಲ್ಸಿಯಸ್ ಮತ್ತೆ ಅದಕ್ಕಿಂತ ಕಡಿಮೆ ಇದ್ರೆ ಮಾನವನ ದೇಹ ನೋಡ್ರಿ ಆ ಹೀಟ್ ಇಂಡೆಕ್ಸ್ ಅನ್ನ ತಡ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ ಇನ್ ಕೇಸ್ ಅದು 67 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಇದ್ರೆ ಅದು ಮನುಷ್ಯರಿಗೆ ಪ್ರಾಣಿಗಳಿಗೆ ಮತ್ತೆ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ತುಂಬಾ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಜೊತೆಗೆ ನೋಡ್ರಿ ಹವಾಮಾನ ಬದಲಾವಣೆ ಆದಂಗ ಏನಪ್ಪ ಅಂದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಹೊಸದಾಗಿ ನೋಡ್ರಿ ಹವಾಮಾನ ಬದಲಾವಣೆ ಆದಂಗ ಏನಪ್ಪ ಅಂದ್ರೆ ಹೀಟ್ ಇಂಡೆಕ್ಸ್ ಕೂಡ ಚೇಂಜ್ ಆಗ್ತಾನೆ ಇದೆ ಅಂದ್ರೆ ತಾಪಮಾನ ಏರಿಕೆ ಆಗ್ತಾನೆ ಇದೆ ಹಾಗಾಗಿ ನೋಡ್ರಿ ಹೀಟ್ ಇಂಡೆಕ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವೇನಪ್ಪ ಅಂದ್ರೆ ಈ ತರದ ಕಂಡೀಷನ್ಸ್ ಬಂದಾಗ ಏನಂದ್ರೆ ಅಡಾಪ್ಟ್ ಮಾಡ್ಕೊಳ್ಳುವಂತ ಕೆಪಾಸಿಟಿನ ಹೊಂದಿರಬೇಕು ಅಂದ್ರೆ ತಾಪಮಾನ ಜಾಸ್ತಿ ಆಗಿ ಹೀಟ್ ಇಂಡೆಕ್ಸ್ ಜಾಸ್ತಿ ಆದ್ರೆ ಅದನ್ನ ಯಾವ ತರನಾಗಿ ನಾವು ಅಡಾಪ್ಟ್ ಮಾಡ್ಕೋಬೇಕಲ್ಲ ಅದನ್ನ ನಾವು ಮುಂಚೆನೆ ತಿಳ್ಕೊಂಡಿರ್ಬೇಕು ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇಡ್ಬೇಕಂದ್ರೆ ನಾಳೆ ಈ ತರನಾಗ ಆಗ್ತಿದೆ ಅಂದ್ರೆ ಮುಂಚೆನೆ ನಮಗೆ ವಾರ್ನಿಂಗ್ ಅನ್ನ ಕೊಡಬೇಕು ಜೊತೆಗೆ ನೋಡ್ರಿ ವರ್ಕಿಂಗ್ ಟೈಮ್ಸ್ ಏನಿದೆಲ್ಲ ಅದನ್ನ ಚೇಂಜಸ್ ಮಾಡ್ಕೋಬೇಕು ಜೊತೆಗೆ ಏನಪ್ಪ ಅಂದ್ರೆ ಸುಸ್ಥಿರವಾಗಿ ನಾವು ಯಾವ ತರನಾಗಿ ಕೂಲಿಂಗ್ ಸೊಲ್ಯೂಷನ್ಸ್ ನ ಕಂಡಿಟ್ಕೋಬಹುದು ಅವುಗಳನ್ನು ಕೂಡ ಮಾಡಬೇಕಾಗುತ್ತೆ ಅಂದಾಗ ಮಾತ್ರ ನೋಡ್ರಿ ನಾವು ಈ ತರದ ಎಕ್ಸ್ಟ್ರೀಮ್ ಇವೆಂಟ್ಸ್ ಇಂದ ಪಾರಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು